ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸೊ ನಾವು ನಿನ್ನೆ ಕ್ಲಾಸ್ದಲ್ಲಿ ಕೆಲವೊಂದು ನದಿಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ ಹಾಗಾದರೆ ಇವತ್ತನ್ನು ಕೂಡ ನಾವು ಮತ್ತೆ ನದಿಗಳನ್ನು ನಾವು ಡಿಸ್ಕಷನ್ ಮಾಡಬೇಕಾಗಿದೆ ಸ್ನೇಹಿತರೆ ಕೆಲವೊಂದು ನದಿಗಳಂದ್ರಂದರೆ ಸೊ ಭಾರತದ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಿದ್ದೇವೆ ಹೌದಾ ಯಾವ ಕಡೆಗೆ ಹರಿಯುವಂಥ ನದಿಗಳು ಭಾರತ ದೇಶದ ಪಶ್ಚಿಮದ ಕಡೆಗೆ ಹರಿಯುವಂಥ ನದಿಗಳನ್ನು ನಾವು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ ಈಗ ಮತ್ತೆ ಅದೇ ನದಿಗಳನ್ನು ನಾವು ಏನು ಮಾಡೋಣಂದ್ರೆ ಕಂಟಿನ್ಯೂ ಮಾಡಬೇಕಾಗಿದೆ ಸೊ ನಿನ್ನೆ ಕ್ಲಾಸ್ನಲ್ಲಿ ನಾವು ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಿದಾಗ ನಂಬರ್ ಒನ್ ನೋಡಿದ್ದೇವೆ ನಾವು ಸೊ ಲೂನಿ ನದಿ ನೋಡಿದ್ದೇವೆ ಲೂನಿ ನದಿ ನಂಬರ್ ಟು ಸಬರ್ಮತಿ 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 ಆದಮೇಲೆ ನೆಕ್ಸ್ಟು ನರ್ಮದಾ ನದಿ ನೋಡಿದ್ದೇವೆ ಸ್ನೇಹಿತರೆ ಯಾವುದು ನರ್ಮದಾ ಹೌದಾ ಇಷ್ಟು ನದಿಗಳು ನಾವು ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೇವೆ ಈಗ ಕೆಲವೊಬ್ಬರು ನನ್ನ ಸ್ನೇಹಿತರು ಏನು ಹೇಳ್ತಾರೆ ಅಂದ್ರೆ ಅಂದರೆ ನರ್ಮದಾ ನದಿಯು ಅಮರಕಂಟಕ ಶ್ರೇಣಿಯ ಕಡೆಗೆ ಊಟಿ ಬರುತ್ತೆ ಸರ್ ನೀವು ಮೈಕಲ್ ಶ್ರೇಣಿ ಅಂದಿದಿರಿ ಅಂತ ಹೇಳಿ ಬಟ್ ಈ ನರ್ಮದಾ ನದಿ ಏನಿದೆ ಅಲ್ಲ ಸ್ನೇಹಿತರೆ ಛತ್ತೀಸ್ಗಢ ಮತ್ತು ಮಧ್ಯ ಪ್ರದೇಶದ ಗಡಿಯಲ್ಲಿ ಛತ್ತೀಸ್ಗಢ ಮತ್ತು ಮಧ್ಯ ಪ್ರದೇಶದ ಗಡಿಯಲ್ಲಿ ನಮಗೆ ಅಲ್ಲಿ ಮೈಕಲ್ ಶ್ರೇಣಿಗಳು ಕಂಡುಬರ್ತವೆ ಬರ್ತವೆ ಅಮರಕಂಟಕ ಶ್ರೇಣಿನೇ ಬಟ್ ಆ ಗಡಿ ತಾಗತ್ತೆ ಅಲ್ಲು ಹಾಗಾಗಿ ಅದು ಅಲ್ಲಿದಿಂದ ಬರುತ್ತೆ ಸೊ ನೀವು ಇದನ್ನು ಕೂಡ ನಾನು ಯಾವ ರೀತಿ ಹೇಳಿದೆಯಲ್ಲ ಆ ರೀತಿ ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಲೂನಿ ಸಬರಮತಿ ಮತ್ತು ನರ್ಮದಾ ನದಿಯನ್ನು ನಾವು ನೋಡಿದ್ದೇವೆ ನೆಕ್ಸ್ಟ್ ಯಾವ ನದಿ ನೋಡಬೇಕಾಗಿದೆ ಅಂದ್ರೆ ನಾವು ಮಾಹಿ ನದಿ ನೋಡಬೇಕಾಗಿದೆ ಸ್ನೇಹಿತರೆ ಯಾವುದು ನೆಕ್ಸ್ಟ್ ನಾಲ್ಕನೇದು ಮಾಹಿ ನದಿ ಹೌದಾ ನಾಲ್ಕನೇ ನದಿ ನೋಡೋಣ ನಾವು ಯಾವ ನದಿ ನೋಡಬೇಕಾಗಿದೆ ಅಂದ್ರೆ ಮಾಹಿ ನದಿ ನೋಡಬೇಕಾಗಿದೆ ಮಾಹಿ ನದಿ ಮಾಹಿ ನದಿ ಹಾಗಾದ್ರೆ ಈ ಮಾಹಿ ನದಿ ನಾವು ನೋಡಿದಾಗ ಸ್ನೇಹಿತರೆ ಈ ನದಿ ಎಲ್ಲಿ ಹುಟ್ಟತ್ತೆ ಯಾವ ಕಡೆಗೆ ಹರಿಯತ್ತೆ ಯಾವ ರೀತಿ ಹರಿಯತ್ತೆ ಅದನ್ನು ನಾವು ನೋಡಬೇಕಾಗತ್ತೆ ಈಗ ಮಾಹಿ ನದಿಯು ನಮಗೆ ಮಧ್ಯಪ್ರದೇಶದ ಮಾಹಿ ನದಿಯು ಮಧ್ಯಪ್ರದೇಶದ ಶ್ರೇಣಿಯಲ್ಲಿ ಹುಟ್ಟಿ ಯಾವ ಶ್ರೇಣಿಯಲ್ಲಿ ಶ್ರೇಣಿ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಇಲ್ಲಿ ನಮಗೆ ಶ್ರೇಣಿಗಳು ಕಂಡುಬರ್ತಾವೆ ಯಾವ ಶ್ರೇಣಿ ಎಲ್ಲಿದಾವೆ ಎಲ್ಲಿದ್ದಾವೆ ಇವು ಶ್ರೇಣಿಗಳು ವಿಧ್ಯಾಶ್ರೇಣಿ ಮಧ್ಯಪ್ರದೇಶದಲ್ಲಿ ಇದಾವೆ ಸ್ನೇಹಿತರೆ ಹೌದಾ ಮಧ್ಯಪ್ರದೇಶದ ವಿಂದ್ಯಾಶ್ರೇಣಿಯಲ್ಲಿ ಮಧ್ಯಪ್ರದೇಶದ ಶ್ರೇಣಿಯಲ್ಲಿ ಹುಟ್ಟಿ ಯಾವ ನದಿ ಮಾಹಿ ನದಿ ಹೌದಾ ಮಾಹಿ ನದಿಯು ಮಧ್ಯಪ್ರದೇಶದ ಈ ಭಾಗದಲ್ಲಿ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿಯು ಮಧ್ಯಪ್ರದೇಶ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನ್ ಈ ಕಡೆಗೆ ರಾಜಸ್ಥಾನ್ ಗಡಿ ಕಂಡು ಬರುತ್ತೆ ಸ್ವಲ್ಪ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನ್ ಗಡಿಯ ಮುಖಾಂತರ ಮಧ್ಯಪ್ರದೇಶ ಸ್ವಲ್ಪ ಕಲರ್ ಚೇಂಜ್ ಮಾಡೋಣ ಇಲ್ಲಿ ನೋಡಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ ರಾಜಸ್ಥಾನ್ ಗಡಿಯ ಮುಖಾಂತರ ಹರಿದು ನಂತರ ಈ ನದಿಯು ಗುಜರಾತ್ಕ್ಕೆ ಹೋಗುತ್ತದೆ ಎಲ್ಲಿಗೆ ಹೋಗುತ್ತದೆ ಗುಜರಾತ್ ಹೌದಾ ಗುಜರಾತಕ್ಕೆ ಬರುತ್ತೆ ಸ್ನೇಹಿತರೆ ಈ ಗುಜರಾತದಿಂದ ಈ ನದಿಯು ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಅಂದ್ರೆ ನಮಗೆ ಇಲ್ಲಿ ಖಂಬತ್ ಕಾರಿಗೆ ಬಂದು ಸೇರುತ್ತೆ ಯಾವ ಖಾರಿ ಖಂಬತ್ ಸೊ ಖಂಬತ್ ಖಂಬತ್ ಕಾರಿಗೆ ಬಂದು ಸೇರುತ್ತದೆ ಯಾವ ಕಾರಿಗೆ ಬಂದು ಸೇರುತ್ತದೆ ಖಂಬತ್ ಕಾರಿಗೆ ಬಂದು ಸೇರುತ್ತದೆ ಎಲ್ಲಿ ಹುಟ್ಟುತ್ತದೆ ಈ ನದಿ ಮಧ್ಯಪ್ರದೇಶದ ಶ್ರೇಣಿಯಲ್ಲಿ ಹುಟ್ಟಿ ಮಧ್ಯಪ್ರದೇಶ್ ರಾಜಸ್ಥಾನ್ ಮತ್ತು ಗುಜರಾತ್ ಮುಖಾಂತರ ಹರಿದು ನಂತರ ಈ ನದಿಯು ಕಂಬತ್ ಕಾರಿಯನ್ನು ಸೇರುತ್ತದೆ ಯಾವ ಖಾರಿ ಸೇರ್ತು ಕಂಬತ್ ಕಾರಿಯನ್ನು ಸೇರುತ್ತದೆ ಹಾಗಾದ್ರೆ ಯಾವ ಯಾವ ರಾಜ್ಯಗಳ ಮುಖಾಂತರ ಈ ನದಿ ನಮಗೆ ಹರಿದು ಬರುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ ಯಾವ ಯಾವ ರಾಜ್ಯಗಳು ಇದಾವೆ ಇಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಗುಜರಾತ್ ಹೌದಾ ಹಾಗಾದ್ರೆ ಈ ನದಿಯ ಒಟ್ಟು ಉದ್ದ ನಾವು ನೋಡಿದಾಗ ಮಾಹಿ ನದಿಯ ಒಟ್ಟು ಉದ್ದ ನಾವು ನೋಡಿದಾಗ ಐದುನೂರ ಎಂಬತ್ಮೂರು ಕಿಲೋಮೀಟರ್ ಆಗಿದೆ ಎಷ್ಟು ಐದುನೂರ ಎಂಬತ್ಮೂರು ಕಿಲೋಮೀಟರ್ ನೆಕ್ಸ್ಟ್ ಈ ನದಿ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಅಂದ್ರೆ ಸ್ನೇಹಿತರೆ ಈ ನದಿ ನಮಗೆ ಇಲ್ಲಿ ನಮಗೆ ಒಂದು ಭಾರತ ದೇಶದ ಮಧ್ಯ ಭಾಗದಲ್ಲಿ ಇಲ್ಲಿ ನೋಡಿ ಒಂದು ಮ್ಯಾಪ್ ತೆಗಿತೀನಿ ನಾನು ಈ ರೀತಿ ಈ ಕಡೆಗೆ ಈ ಭಾರತ ದೇಶದ ಮಧ್ಯ ಭಾಗ ಏನಿದೆ ಅಲ್ಲ ಸ್ನೇಹಿತರೆ ಈ ಭಾರತ ದೇಶದ ಈ ಮಧ್ಯ ಭಾಗದಿಂದ ನಮಗೆ ಇಲ್ಲಿಂದ ಒಂದು ಲೈನ್ ಹಾದು ಹೋಗತ್ತೆ ಈ ರೀತಿ ನಮಗೊಂದು ಲೈನ್ ಇದೆ ಭಾರತ ದೇಶದಲ್ಲಿ ಈ ರೀತಿ ನಮಗೆ ಒಂದು ಲೈನ್ ನಾವು ಇಪ್ಪತ್ತ ಮೂರು ಹಾಫ್ ಡಿಗ್ರಿ ಅಕ್ಷಅಂಶದ ಕರಿತೇವೆ ಅಥವಾ ಕರ್ಕಾಟಕ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ ಇನ್ ಇಂಗ್ಲಿಷ್ ವಿ ವಾಂಟ್ ಟು ಕಾಲ್ ಆಸ್ ಎ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹೌದಾ ಇಂಗ್ಲೀಷ್ನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೇವೆ ಸ್ನೇಹಿತರೆ ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಕರಿತೇವೆ ಹಾಗಾದ್ರೆ ಈ ನದಿ ಮಾಹಿ ನದಿಯು ಏನ್ ಮಾಡುತ್ತೆ ಅಂದ್ರ ಅಂದ್ರ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನು ಎರಡು ಸರ್ತೆ ಕ್ರಾಸ್ ಮಾಡಿ ಹೋಗುತ್ತೆ ಎಷ್ಟು ಸರ್ತೆ ಎರಡು ಸರ್ತೆ ಟ್ವೆಂಟಿ ತ್ರೀ ಅಂಡ್ ಹಾಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆ ಅಲ್ಲ ಸ್ನೇಹಿತರೆ ಈ ಲೈನ್ ಅನ್ನು ಒಂದ್ ಸರ್ತೆ ಕೆಳಗೊತ್ತು ಮತ್ತೆ ಹೋಯ್ತು ಮತ್ತೆ ಕೆಳಗೊತ್ತು ಅಂದ್ರೆ ಇಟ್ ಕ್ರಾಸಸ್ ಟು ಟೈಮ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ವಿಚ್ ರಿವರ್ ಮಾಹಿ ರಿವರ್ ಸಮ್ ಟೈಮ್ ದೇ ವಾಂಟ್ ಟು ಆಸ್ಕ್ ಯು ಕ್ವಶನ್ ಇನ್ ಇಂಡಿಯಾ ವಿಚ್ ರಿವರ್ ಫ್ಲೋಸ್ ಟು ಟೈಮ್ ಆನ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹೌದಾ ಈ ರೀತಿ ಕ್ವಶನ್ಸ್ ಕೇಳ್ತಾರೆ ಭಾರತ ದೇಶದಲ್ಲಿಯೂ ಯಾವ ನದಿಯು ಕರ್ಕಾಟಕ ಸಂಕ್ರಾಂತಿಯ ವೃತ್ತದ ಮೇಲೆ ಎರಡು ಸಲ ಹಾದು ಹೋಗುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ ಆವಾಗ ನೀವು ಏನು ಹೇಳಬೇಕಾಗತ್ತೆ ಅಂದ್ರೆ ಮಾಹಿ ನದಿಯು ಎರಡು ಸಲ ಹಾದು ಹೋಗುತ್ತದೆ ಅಂತ ನಾವು ಹೇಳಬೇಕಾಗತ್ತೆ ಎಸ್ ಯಾವ ನದಿ ಮಾಹಿ ನದಿ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ಈ ಮಾಹಿ ನದಿ ನೀವು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಅವಾಗ ಅವಾಗ ಕ್ವಶನ್ಸ್ ಕೇಳ್ತಾರೆ ಯಾಕೆ ಇದು ಇಂಪಾರ್ಟೆಂಟ್ ವೈ ದಿಸ್ ರಿವರ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ಮೀನ್ಸ್ ಬಿಕಾಸ್ ಆಫ್ ದಿಸ್ ರಿವರ್ ಈಸ್ ಫ್ಲೋವಿಂಗ್ ಆನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟೂ ಟೈಮ್ ದಾಟ್ಸ್ ವೈ ದಿಸ್ ರಿವರ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಅದರ್ವೈಸ್ ದಿಸ್ ರಿವರ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌದಾ ಸೊ ಈ ನದಿ ಈ ರೇಖೆ ಮೇಲೆ ಎರಡು ಸರ್ತಿ ಹಾದು ಹೋಗುವುದರಿಂದ ಮಾತ್ರ ಇದು ನಮಗೆ ಇಂಪಾರ್ಟೆಂಟ್ ಆಗಿದೆ ಹೊರತು ಸ್ನೇಹಿತರೆ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಪ್ರಪಸ್ ಇಲ್ಲ ಇಲ್ಲಿ ಹೌದಾ ಸೊ ಈ ಮಾಹಿ ನದಿ ಆದ ನಂತರ ನೆಕ್ಸ್ಟ್ ನಮಗೆ ಯಾವ ನದಿ ಕಂಡುಬರುತ್ತೆ ಅಂದ್ರೆ ಮಾಹಿ ನದಿಯ ನಂತರ ನಮಗೆ ನೆಕ್ಸ್ಟ್ ನದಿ ಹೋಗ್ಬೇಕಾಗತ್ತೆ ಸ್ನೇಹಿತರೆ ತಪತಿ ಅಥವಾ ತಾಪಿ ನದಿ ಯಾವುದು ತಪತಿ ತಪತಿ ಅಂತ ಕರಿತೇವೆ ತಪತಿ ತಪತಿ ಅಂದ್ರನು ಒಂದೇ ತಾಪಿ ಅಂದ್ರೂ ಒಂದೇ ಹೌದಾ ತಪತಿ ಅಂದ್ರೂ ಒಂದೇ ತಾಪಿ ಅಂದ್ರನು ಒಂದೇ ತಪತಿ ನದಿ ಅಥವಾ ತಾಪಿ ನದಿ ಈ ತಪತಿ ನದಿ ಅಥವಾ ತಾಪಿ ನದಿಯು ಇದು ನಮಗೆ ಮಧ್ಯಪ್ರದೇಶದ ಯಾವ ಪ್ರದೇಶದ ಈ ನದಿಯು ಕೂಡ ನಮಗೆ ನೋಡಿ ಸ್ನೇಹಿತರೆ ಮಧ್ಯಪ್ರದೇಶದ ಈ ಮಧ್ಯ ಪ್ರದೇಶದಲ್ಲಿ ನಮಗೆ ಈ ಭಾಗದಲ್ಲಿ ಮಧ್ಯಪ್ರದೇಶದಲ್ಲಿ ಸಾತ್ಪುರ ಶ್ರೇಣಿಗಳು ಕಂಡುಬರ್ತಾವೆ ಯಾವ ಶ್ರೇಣಿಗಳು ಸಾತ್ಪುರ ಶ್ರೇಣಿಗಳು ಮಧ್ಯ ಪ್ರದೇಶದಲ್ಲಿ ನಮಗೆ ಸಾತ್ಪುರ ಸಾತ್ಪುರ ಶ್ರೇಣಿ ಯಾವ ಶ್ರೇಣಿ ಸ್ನೇಹಿತರೆ ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಹುಟ್ಟತೆ ಯಾವ ನದಿ ನಮಗೆ ತಪತಿ ತಪತಿ ನದಿಯು ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಈ ರೀತಿ ಹುಟ್ಟಿ ನಂತರ ಈ ನದಿಯು ಮಧ್ಯಪ್ರದೇಶ ಹಾಗೂ ಮಧ್ಯಪ್ರದೇಶ ಹಾಗೂ ಗುಜರಾತ್ದ ಮುಖಾಂತರ ಹರಿದು ಮಧ್ಯಪ್ರದೇಶ ಹಾಗೂ ಗುಜರಾತದ ಮುಖಾಂತರ ಹರಿದು ಯಾವ ನದಿ ತಪ್ಪತಿ ನದಿ ಅಥವಾ ತಾಪಿ ನದಿ ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿಯು ಮಧ್ಯಪ್ರದೇಶ ಹಾಗೂ ಮಧ್ಯಪ್ರದೇಶ ನಂತರ ಈ ನದಿಯು ಎಲ್ಲಿ ಬರುತ್ತೆ ಅಂದ್ರೆ ಅಂದ್ರೆ ಗುಜರಾತ್ ಕಡೆಗೆ ಬರುತ್ತೆ ಸ್ನೇಹಿತರೆ ನಂತರ ಗುಜರಾತದಿಂದ ಈ ನದಿಯು ಎಲ್ಲಿ ಹೋಗತ್ತೆ ಅಂದ್ರೆ ಖಂಬತ್ ಖಾರಿಯನ್ನು ಸೇರುತ್ತದೆ ಇಟ್ ಮೀನ್ಸ್ ಖಂಬತ್ ಖಾರಿ ಅಂದ್ರೆ ಈ ಭಾಗದಲ್ಲಿ ನಮಗೆ ಇಲ್ಲಿ ಖಂಬತ್ ಖಾರಿ ಕಂಡು ಬರುತ್ತೆ ಆ ಖಂಬತ್ ಖಾರಿ ಎದರ ಭಾಗವಾಗಿದೆ ಅಂದ್ರೆ ಅರಬ್ಬಿ ಸಮುದ್ರದ ಭಾಗವಾಗಿದೆ ಯಾವ ಸಮುದ್ರ ಅರಬ್ಬಿ ಸಮುದ್ರದ ಭಾಗವಾಗಿದೆ ಅಂತ ಹೇಳ್ತೇವೆ ನೀವು ಇಷ್ಟೇ ನೆನ್ಪಿಟ್ಕೋಬೇಕು ಯಾವ ನದಿ ಅಂದ್ರೆ ತಪ್ಪತಿ ನದಿಯು ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಹುಟ್ಟಿ ಮಧ್ಯಪ್ರದೇಶ ಮತ್ತು ಗುಜರಾತ್ನ ಮುಖಾಂತರ ಹರಿದು ಖಂಬತ್ ಖಾರಿಯನ್ನು ಸೇರುತ್ತದೆ ಹೌದಾ ಯಾವ ನದಿಯಾಗಿದೆ ಸ್ನೇಹಿತರೆ ಇದು ನಮಗೆ ತಪ್ಪತಿ ನದಿ ಹಾಗಾದ್ರೆ ಈ ತಪ್ಪತಿ ನದಿ ಏನಿದೆ ಇದು ನಮಗೆ ಏಳುನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಕಿಲೋಮೀಟರ್ ಉದ್ದ ಹರಿದು ಹೋಗುತ್ತದೆ ಏಳ್ನೂರ ಇಪ್ಪತ್ನಾಲ್ಕು ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಕಿಲೋಮೀಟರ್ ಉದ್ದವಾಗಿ ಹರಿದು ಹೋಗುವಂಥ ನದಿ ಸ್ನೇಹಿತರೆ ಇದು ಯಾವುದಂದರೆ ತಪ್ಪತಿ ಅಥವಾ ತಾಪಿ ನದಿ ಅಂತ ಕರಿತೇವೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಓಕೆ ಸೊ ಇಲ್ಲಿ ನಾನು ಎರಡು ನದಿಗಳನ್ನು ಎಕ್ಸ್ಪ್ಲನೇಷನ್ ಮಾಡಿಕೊಟ್ಟೆ ನಿಮಗೆ ಒಂದು ಮಾಹಿ ನದಿ ಮಾಡಿಕೊಟ್ಟೆ ಸ್ನೇಹಿತರೆ ಅದರ ಜೊತೆಗೆ ತಪ್ಪತ್ತಿ ನದಿನೂ ಕೂಡ ನಾನು ಎಕ್ಸ್ಪ್ಲನೇಷನ್ ನಿಮಗೆ ಮಾಡಿಕೊಟ್ಟೆ ಹೌದಾ ಯಾವ ನದಿ ತಪ್ಪತಿ ನದಿ ಓಕೆ ಸೊ ನೆಕ್ಸ್ಟ್ ಇಲ್ಲಿದಿಂದ ನಾವು ಮುಂದೆ ಹೋಗಬೇಕಾಗತ್ತೆ ಮುಂದೆ ಹೋಗಿ ನಾವು ಇದರ ಬಗ್ಗೆ ಅಬ್ಸರ್ವೇಷನ್ ಮಾಡಿದಾಗ ಮುಂದೆ ಹೋಗಿ ನಾವು ಅಬ್ಸರ್ವೇಷನ್ ಮಾಡಿದಾಗ ಮುಂದೆ ನದಿಗಳನ್ನು ನಾವು ಒನ್ಸ್ ಆಫ್ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ನೆಕ್ಸ್ಟ್ ನದಿ ನಮಗೆ ಮಾಂಡೋವಿ ಅಥವಾ ಮಹದಾಯಿ ನದಿ ಯಾವುದು ಮಾಂಡೋವಿ ಅಥವಾ ಮಹದಾಯಿ ಈಗ ಮಾಂಡೋವಿ ಯಾವ ನದಿ ಮಾಂಡೋವಿ ನೆನ್ಪಿಟ್ಕೊಳ್ಳಿ ಮಾಂಡೋವಿ ನದಿ ಅಂತ ಕರಿತೇವೆ ಸ್ನೇಹಿತರೆ ಅಥವಾ ಮಹದಾಯಿ ಯಾವ ದಾಯಿ ಮಹಾದಾಯಿ ಈಗ ಮಾಂಡೋವಿ ಅತ್ತ ಈ ನದಿಗೆ ನಾವು ಎಲ್ಲಿ ಕರಿತೇವೆ ಅಂದ್ರಂದ್ರೆ ಗೋವಾದಲ್ಲಿ ಮಾಂಡೋವಿ ಅಂತ ಕರೀತಾರೆ ಎಲ್ಲಿ ಗೋವಾ ಗೋವಾದಲ್ಲಿ ಮಾಂಡವಿ ಅಂತ ಕರೆದರು ಸ್ನೇಹಿತರೆ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೀತಾರೆ ಈ ನದಿಗೆ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಮಹದಾಯಿ ಹೌದಾ ಈಗ ಈ ಮಾಂಡೋವಿ ನದಿ ಅಥವಾ ಮಹದಾಯಿ ನದಿ ಇದು ನಮಗೆ ಎಲ್ಲಿ ಇದೆ ಅದನ್ನು ನೋಡಬೇಕಾಗಿದೆ ಹೌದಾ ನೋಡಿ ಈಗ ಭಾರತ ದೇಶದ ನಕ್ಷೆ ನೋಡ್ಬೇಕಾಗತ್ತೆ ಸ್ನೇಹಿತರೆ ಭಾರತ ದೇಶದ ನಕ್ಷೆ ನೋಡ್ಕೊಳ್ಳಿ ಈ ರೀತಿ ಇದೆ ನಮಗೆ ಹಾಗಾದ್ರೆ ಈ ಭಾಗದಲ್ಲಿ ನಮಗೆ ಈ ನದಿ ನಾವು ಒಂದ್ಸಲ್ ಸ್ಟಡಿ ಮಾಡ್ಬೇಕಂದ್ರಂದ್ರ ಈ ನದಿ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಈಗ ಮಾಂಡೋವಿ ಅಥವಾ ಮಹದಾಯಿ ನದಿಯು ನಮಗೆ ಎಲ್ಲಿ ಹುಟ್ಟತ್ತೆ ನೋಡಿ ಈ ನದಿಯು ಕರ್ನಾಟಕದ ಪಶ್ಚಿಮ ಘಟ್ಟಗಳು ಎಲ್ಲಿ ಬೆಳಗಾವಿ ಹತ್ತಿರ ಕರ್ನಾಟಕದ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಯಾವ ಘಟ್ಟಗಳು ಕರ್ನಾಟಕದ ಪಶ್ಚಿಮ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಘಟ್ಟಗಳ ಹತ್ತಿರ ಹತ್ತಿರ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹತ್ತಿರ ಬೆಳಗಾವಿ ಯಾವುದು ಬೆಳಗಾವಿ ಈ ಬೆಳಗಾವಿಯ ಈ ಬೆಳಗಾವಿ ಹತ್ತಿರ ಖಾನಾಪುರ್ ಕಂಡುಬರುತ್ತೆ ಆ ಭಾಗದಿಂದ ಬೆಳಗಾವಿ ಹತ್ತಿರ ಖಾನಾಪುರ್ ಖಾನಾಪುರ್ ಹೌದಾ ನೀವು ಇಷ್ಟೆಲ್ಲ ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹತ್ತಿರ ಬೆಳಗಾವಿ ಅಂತ ನೆನ್ಪಿಟ್ಕೋರಿ ಅದರ ಹತ್ತಿರ ನಮಗೆ ಖಾನಾಪುರ ಇದೆ ಓಕೆ ಆ ಭಾಗದಿಂದ ಈ ಮಾಂಡೋವಿ ಅಥವಾ ಮಹಾದಾಯಿ ಹುಟ್ಟಿ ಬರುತ್ತೆ ಈಗ ಈ ನದಿಯು ಈ ಭಾಗದಿಂದ ಹುಟ್ಟಿ ನಂತರ ಕರ್ನಾಟಕ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರ ಗಡಿಯ ಮುಖಾಂತರ ಹರಿದು ಕರ್ನಾಟಕ ಮಹಾರಾಷ್ಟ್ರದ ಗಡಿಯ ಮುಖಾಂತರ ಹರಿದು ಈ ನದಿಯು ಗೋವಾಕ್ಕೆ ಬರುತ್ತದೆ ಎಲ್ಲಿ ಬರುತ್ತದೆ ಗೋವಾ ನಂತರ ಈ ನದಿಯು ಮತ್ತೆ ಈ ಕಡೆಗೆ ಪಶ್ಚಿಮಕ್ಕೆ ಹರಿದು ನಂತರ ಈ ನದಿಯು ಯಾವ ಕಡೆಗೆ ಹರಿದು ಈ ಕಡೆಗೆ ಪಶ್ಚಿಮಕ್ಕೆ ಹರಿದು ಏನು ಸೇರತ್ತೆ ಸ್ನೇಹಿತರೆ ಇದು ಅರಬ್ಬಿ ಸಮುದ್ರವನ್ನು ಸೇರತ್ತೆ ಅಂತ ಹೇಳ್ತೇವೆ ಯಾವ ಸಮುದ್ರ ಸೇರತ್ತೆ ಅರಬ್ಬಿ ಸಮುದ್ರ ಇಲ್ಲಿ ನೋಡಿ ಸರ್ತಿ ನಾನು ಇದಕ್ಕೆ ಕಲರ್ ಹಾಕ್ತೀನಿ ಈ ನದಿ ನೋಡಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹತ್ತಿರ ಬೆಳಗಾವಿ ಬೆಳಗಾವಿ ಹತ್ತಿರ ಖಾನಾಪುರ್ ಈ ಭಾಗದಲ್ಲಿ ಹುಟ್ಟಿ ನಂತರ ಈ ನದಿಯು ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿ ಹರಿದು ನೆಕ್ಸ್ಟು ಗೋವಾದ ಮುಖಾಂತರ ಹರಿದು ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರ ಸೇರುತ್ತದೆ ಯಾವ ಸಮುದ್ರ ಸೇರುತ್ತದೆ ಅರಬ್ಬಿ ಸಮುದ್ರ ಸೇರುತ್ತದೆ ಈ ನದಿಯು ಗೋವಾ ರಾಜ್ಯದ ಜೀವನದಿಯಾಗಿದೆ ಗೋವಾ ರಾಜ್ಯದ ಜೀವ ನದಿ ದ ಲೈಫ್ ಆಫ್ ಗೋವಾ ಹೌದಾ ಹಾಗಾದ್ರೆ ಈ ನದಿಯು ಎಂಬತ್ತೇಳು ಕಿಲೋಮೀಟರ್ ಇದ್ದ ಎಷ್ಟು ಎಂಬತ್ತೇಳು ಕಿಲೋಮೀಟರ್ ಉದ್ದದವರೆಗೆ ಹರಿದು ಹೋಗುತ್ತದೆ ಸ್ನೇಹಿತರೆ ಅದಕ್ಕ ಈ ನದಿ ನಿಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಓಕೆ ಸೊ ಈ ನದಿ ಏನಾಗಿದೆ ಅಂದ್ರೆ ಬಹಳಷ್ಟು ವಿವಾದಿತ ನದಿ ಇದು ಯಾವುದು ಮಾಂಡೋವಿ ಅಥವಾ ಮಹದಾಯಿ ಇದು ಯಾರ್ಯಾರು ನಡಬಾರ ವಿವಾದ ಇದೆ ಅಂದ್ರೆ ಅಂದ್ರ ಈ ನದಿಯ ಬಗ್ಗೆ ನಮಗೆ ಕರ್ನಾಟಕ ಈ ನದಿಯ ವಿವಾದ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ಎಂ ಎಚ್ ಹೌದಾ ಯಾರ್ಯಾರ ನಡ್ವರ್ಕ್ ವಿವಾದ ಇದೆ ಸ್ನೇಹಿತರೆ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ಇದು ನೀರಿನ ಹಂಚಿಕೆ ಸಂಬಂಧ ವಿವಾದ ಇದೆ ಈ ಕರ್ನಾಟಕದವ್ರು ಏನಂದ್ರಂದ್ರೆ ಈ ನದಿಯಲ್ಲಿ ಹದಿಮೂರು ಪಾಯಿಂಟ್ ಫೈವ್ ಟಿ ಎಂ ಸಿ ಟಿ ಎಂ ಸಿ ಆಲ್ರೆಡಿ ಕರ್ನಾಟಕ ಸಿಕ್ಕಿದೆ ಈ ನದಿಯಿಂದ ಹದಿಮೂರು ಪಾಯಿಂಟ್ ಫೈವ್ ಟಿ ಎಂ ಸಿ ಹೌದಾ ಈ ಟಿ ಎಮ್ ಸಿ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಸೆಂಟಿಮೀಟರ್ ಹತ್ ಕರಿತೇವೆ ಹದಿಮೂರು ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರು ನಮಗೆ ದೊರ್ತಿದೆ ಬಟ್ ಕರ್ನಾಟಕ ಏನು ಮಾಡ್ತಾ ಇದೆ ಅಂದ್ರೆ ಇನ್ನೂ ಇನ್ನು ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಬಿಡ್ತಾ ಇದೆ ಎಷ್ಟಂದ್ರಂದ್ರೆ ಒನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ಇನ್ನು ನಮಗೆ ಹೆಚ್ಚು ನೀರು ಕೊಡಿ ಗೋವಾ ಕೇಳ್ತಾ ಇದೆ ಕರ್ನಾಟಕ ಈ ನದಿಯಿಂದ ನಮಗೆ ಹೆಚ್ಚು ನೀರು ಬೇಕಾಗಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರು ಕೊಡಿ ಗೋವಾ ಅದಕ್ಕೆ ಒಪ್ತಾ ಇಲ್ಲ ಅದಕ್ಕೆ ಕರ್ನಾಟಕ ಏನು ಹೇಳುತ್ತೆ ಅಂದರೆ ನೀವು ಒನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರು ಕೊಡ್ಲಿಕ್ಕೆ ಟೂ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರು ಕೊಡಿ ಎಷ್ಟು ಟೂ ಪಾಯಿಂಟ್ ಫೈವ್ ಟಿ ಎಮ್ ಸಿ ಕೊಡಿ ಒನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ನಿಮ್ಮ ಕಡೆಗೆ ಕೊಡೋಕ್ಕಾಗ್ಲಿಕ್ಕಂದ್ರೆ ಟೂ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರು ಕೊಡ್ರೋ ಅಂತ ಕೇಳ್ತಾರೆ ಯಾರು ಕರ್ನಾಟಕದವರು ಯಾರಿಗೆ ಗೋವಾದವರಿಗೆ ಅವಾಗ ಇದು ಏನಂದ್ರೆ ಅಂದ್ರೆ ಅಂದ್ರೆ ಆ ಗೋವಾದವರು ನಾವು ಗೋವಾ ರಾಜ್ಯ ಅದನ್ನು ಕೊಡಂಗಿಲ್ಲ ಅಂತ ಹೇಳ್ತಾರೆ ನೀವು ಸ್ವಲ್ಪ ನೀರು ಕೊಟ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಟ್ರೆ ಆ ನೀರನ್ನು ನಾವು ಈ ಮಲಪ್ರಭಾ ನದಿಯೊಳಗೆ ಹರಸ್ತೇವೆ ಆ ಮಲಪ್ರಭಾ ನದಿಯ ನೀರು ಹೆಚ್ಚಾಯ್ತಂದ್ರಂದ್ರ ಕೃಷಿ ಮಾಡಲಿಕ್ಕೆ ಯೋಗ್ಯ ಆಗತ್ತೆ ಮತ್ತೆ ನಾವು ಈ ಮಹದಾಯಿ ನದಿಯ ಮೇಲೆ ಕರ್ನಾಟಕದಲ್ಲಿ ಕಳಸ 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 ಭಂಡೂರಿ ಕಳಸಾ ಬಂಡೂರಿ ನಾಳ ಕಳಸಾ ಬಂಡೂರಿ ನಾಳ ಯೋಜನೆ ಮಾಡ್ತೇವೆ ಅಂತ ಹೇಳ್ತಾರೆ ಯಾವ ಯೋಜನೆ ಕಳಸಾ ಬಂಡೂರಿ ಕಳಸಾ ಬಂಡೂರಿ ನಾಳ ಯೋಜನೆ ಮಾಡ್ತೇವೆ ಈ ನದಿಯ ಮೇಲೆ ನಾವು ಮಹದಾಯಿ ನದಿಯ ಮೇಲೆ ನೀವು ಸ್ವಲ್ಪ ನೀರು ಹೆಚ್ಚು ಕೊಟ್ಟರೆ ಮಲಪ್ರಭಾ ನದಿಯೊಳಗೆ ಹರಿಸ್ತೇವೆ ಅದು ಕೃಷಿಗೆ ಅನುಕೂಲ ಆಗತ್ತೆ ಮತ್ತೆ ಕಳಸಾ ಬಂಡೂರಿ ನಾಳ ಯೋಜನೆ ಮಾಡ್ತೇವೆ ಅದು ರೈತರಿಗೆ ಅನುಕೂಲ ಆಗತ್ತೆ ಯಾವ ರೈತರಿಗೆ ಧಾರವಾಡ ಗದಗ್ ಹುಬ್ಳಿ ಬೆಳಗಾವಿ ಈ ಭಾಗದ ಜನರಿಗೆ ಅನುಕೂಲ ಆಗತ್ತೆ ಕುಡಿಲಿಕ್ಕೆ ನೀರು ನಮಗೆ ಕುಡಿಲಿಕ್ಕಾದರೂ ನೀರು ಕೊಡಿ ಮರ ಯಾತ್ ಕೇಳ್ತಾರೆ ಅವರು ಯಾರು ಕರ್ನಾಟಕದವರು ಅದನ್ನು ಕೂಡ ಈ ಮಹಾದಾಯಿದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಾವೇರಿಯ ಇಶ್ಯೂ ಆಯ್ತಂದ್ರೆ ಮೇಕೆದಾಟು ಎಲ್ಲರೂ ಫೈಟ್ ಮಾಡ್ತಾರೆ ಬಟ್ ಇಲ್ಲಿ ಯಾರು ಫೈಟ್ ಮಾಡಂಗಿಲ್ಲ ಸ್ನೇಹಿತರೆ ಯಾಕೆ ಮಾಡಂಗಿಲ್ಲ ಅದು ರಾಜಕೀಯ ಇಶ್ಯೂ ನಮಗೆ ಬೇಕಾಗಿಲ್ಲ ಬಟ್ ನಮಗೂ ಕೂಡ ಏನಂದರೆ ಅಂದರೆ ಈ ನದಿಯ ನೀರಿನ ಮೇಲೆ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳು ಇದರ ಮೇಲೆ ಅವಲಂಬಿತ ಇದ್ದಾವೆ ಅವರಿಗೂ ಕೂಡ ನಾವು ಎಷ್ಟು ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೇವೋ ಅಷ್ಟೇ ಉತ್ತರ ಕರ್ನಾಟಕಕ್ಕೂ ಪ್ರಿಫರೆನ್ಸ್ ಕೊಡಬೇಕು ಇದಕ್ಕೂ ಕೂಡ ಒಂದು ಸ್ವಲ್ಪ ಬಗೆಹರಿಸಿ ಆ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಅದು ಬಹಳಷ್ಟು ಒಳ್ಳೆಯದಾಗತ್ತೆ ಇದನ್ನು ಕ್ವಶನ್ಸ್ ಭಾಳ ಸತ್ಯ ಕೇಳುತ್ತಾರೆ ಸ್ನೇಹಿತರೆ ಈ ಕಳಸಾ ಬಂಡೂರಿ ನಾಳಾ ಯೋಜನೆ ಯಾವ ನದಿಯ ಮೇಲೆ ಇದೆ ಅಂತ ಕ್ವಶನ್ಸ್ ಕೇಳಿದ್ದಾರೆ ಕೆ ಎಸ್ ಫಿಲಿಮ್ಸ್ ಈ ನದಿಯ ವಿವಾದ ಯಾರ್ಯಾರು ಇದೆ ಅಂತ ಕೇಳಿದ್ದಾರೆ ನೆಕ್ಸ್ಟು ಮಾಂಡೋವಿ ನದಿಗೆ ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಈ ಮಹದಾಯಿ ನದಿ ಏನಿದೆ ಅಲ್ಲ ಇದರ ಮೇಲೆ ಒಂದು ಮಾಂಡವ್ಯ ಅಥವಾ ಮಹದಾಯಿ ನದಿಯ ಮೇಲೆ ಒಂದು ಜಲಪಾತ ಇದೆ ಯಾವುದು ದೂದ್ ಸಾಗರ ಯಾವ ಸಾಗರ ದೂದ್ ಸಾಗರ ಜಲಪಾತ ಇದೆ ಸ್ನೇಹಿತರೆ ಈ ಮಹದಾಯಿ ನದಿಯ ಮೇಲೆ ದೂದ್ ನೋಡಿರ್ಬಹುದು ನೀವು ದೂದ್ ಸಾಗರ್ ಈ ದೂದ್ ಸಾಗರ ಹೆಂಗಿದೆ ಅಂದ್ರ ನೀವು ಮೈನಾ ಫಿಲಂ ನೋಡಿದ್ರೆನಾ ಮೈನಾ ಫಿಲಂ ಆ ಮೈನಾ ಫಿಲಮ್ ಒಳಗೆ ಒಂದು ಸಾಂಗ್ ಇದೆ ನೋಡ್ರಿ ಅವೆಲ್ಲ ಅಬ್ಸರ್ವೇಷನ್ ಮಾಡ್ಬೇಕು ಎಲ್ಲಿ ಆಗಿದೆ ಏನಿಲ್ಲ ಸರ್ತಿ ಫಿಲಮ್ಗಳು ಒಂದೊಂದು ಮಾರ್ಕ್ಸ್ ಕೊಡ್ತಾವೆ ನಮಗೆ ಹೌದಾ ಫಿಲಂ ನೋಡೋದರಿಂದ ಇದು ಏನು ಕೆಟ್ಟ ಚಟ ಅಲ್ಲ ಅದನ್ನು ನೋಡುವ ರೀತಿ ಅದು ಯಾವ ರೀತಿಯಾಗಿದೆ ಏನಾಗಿದೆ ಏನೇನು ಅವರು ಅಳವಡಿಸ್ಕೊಂಡಿದ್ದಾರೆ ಅದನ್ನ ನೋಡ್ಬೇಕು ಈಗ ದೂದ್ ಸಾಗರ ಏನಿದೆ ಅಲ್ಲ ಇದು ಇದು ಒಂದು ಜಲಪಾತ ಇದೆ ಎಲ್ಲಿ ಅಂದ್ರೆ ಅಂದ್ರೆ ಬೆಳಗಾವಿ ಮತ್ತು ಗೋವಾದ ಗಡಿಯಲ್ಲಿ ಈ ದೂದ್ ಸಾಗರ ಜಲಪಾತ ಏನಿದೆ ಅಲ್ಲ ಸ್ನೇಹಿತರೆ ಇದು ಯಾವ ನದಿಯ ಮೇಲೆ ಇದೆ ಅಂದ್ರೆ ಮಹಾದಾಯಿ ನದಿಯ ಮೇಲೆ ಇದೆ ಲಾಸ್ಟ್ ಟೈಮ್ ಕೆ ಎಸ್ ಪ್ರಿಲಿಮ್ಸ್ ಕೇಳಿದ್ದಾರೆ ನೋಡ್ರಿ ಮ್ಯಾಚ್ ದಿ ಫಾಲೋವಿಂಗ್ ಟ್ವೆಂಟಿ ಟ್ವೆಂಟಿ ಒಳಗ ಟ್ವೆಂಟಿ ಟ್ವೆಂಟಿ ಕೆ ಎಸ್ ಪ್ರಿಲಿಮ್ಸ್ ಒಳಗೆ ತಗದ್ ನೋಡ್ರಿ ಕ್ವಶನ್ ಟ್ವೆಂಟಿ ಟ್ವೆಂಟಿ ಒಳಗ ಇದರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅದಕ್ಕೆ ನೀವು ಇದನ್ನು ಒನ್ ಸ್ವಲ್ಪ ಏನಂದ್ರ ಅಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಹಾಗಾಗಿ ಈ ನದಿಯ ಮೇಲೆ ನಮಗೆ ದೂತ್ ಸಾಗರ್ ಅನ್ನುವಂತ ಜಲಪಾತ ಕಂಡು ಬರುತ್ತೆ ಸ್ನೇಹಿತರೆ ಓಕೆ ಸೊ ಇದನ್ನು ನದಿ ಕೂಡ ನಮಗೆ ಯಾವ ಕಡೆಗೆ ಹರಿಯುವಂತ ನದಿಯಾಗಿದೆ ಪಶ್ಚಿಮ ಕಡೆಗೆ ಹರಿಯುವಂತ ನದಿಯಾಗಿದೆ ಓಕೆ ಸೊ ನೆಕ್ಸ್ಟ್ ಈ ನದಿ ಆದಮೇಲೆ ನಾವು ಮುಂದೆ ಹೋಗಬೇಕಾಗತ್ತೆ ಸ್ನೇಹಿತರೆ ಯಾವ ನದಿ ನೋಡ್ಬೇಕಾಗತ್ತೆ ಅಂದ್ರೆ ಕಾಳಿ ನದಿ ನೋಡೋಣ ಯಾವ ನದಿ ಕಾಳಿ ನದಿ ಬನ್ನಿ ಈ ಕಾಳಿ ನದಿ ಯಾವ ರೀತಿ ಇದೆ ಅದರ ಬಗ್ಗೆ ಒಂದ್ ಸ್ವಲ್ಪ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ ಯಾವ ನದಿ ಸ್ನೇಹಿತರೆ ಕಾಳಿ ಈಗ ಕಾಳಿ ನದಿ ಕಾಳಿ ನದಿ ಈ ಕಾಳಿ ನದಿ ಏನಿದೆ ಅಲ್ಲ ಇದು ನಮಗೆ ಎಲ್ಲಿ ಕಂಡು ಬರುತ್ತೆ ಯಾವ ರೀತಿ ಕಂಡು ಬರುತ್ತೆ ಅದನ್ನು ನೋಡೋಣ ಈ ಕಾಳಿ ನದಿ ನೋಡ್ಬೇಕಂದ್ರ ಅಗೇನ್ ವಿ ವಾಂಟ್ ಟು ಸಿ ದಾಟ್ ಇಂಡಿಯಾ ಮ್ಯಾಪ್ ಹೌದಾ ಭಾರತ ದೇಶದ ನಕ್ಷೆಯನ್ನು ನೋಡಿ ನೆಕ್ಸ್ಟ್ ಈ ಭಾರತ ನಕ್ಷೆಯಲ್ಲಿ ನಾವು ಒಂದ್ ಸ್ವಲ್ಪ ಇಂಡಿಯಾ ಈಗ ನೋಡ್ರಿ ಭಾರತ ನಕ್ಷೆ ಅಥವಾ ಇಂಡಿಯಾ ಮ್ಯಾಪ್ ಏನಿದೆಯಲ್ಲ ಇದೊಳಗೆ ನಾವು ಕೂಡ ನೋಡೋಣ ಒಂದ್ ಸ್ವಲ್ಪ ಯಾವುದು ಕರ್ನಾಟಕ ಸೊ ಲುಕ್ ಲೈಕ್ ಕರ್ನಾಟಕ ಇಲ್ಲಿ ನಮಗೆ ಕರ್ನಾಟಕ ಇದೆ ತಿಳ್ಕೊಳ್ಳಿ ಸ್ನೇಹಿತರೆ ಭಾರತ ದೇಶದಲ್ಲಿನೇ ಏನಿದೆ ಕರ್ನಾಟಕ ಈಗ ಕಾಳಿ ನದಿ ನಾವು ನೋಡಿದಾಗ ಈ ಕಾಳಿ ನದಿಯು ಎಲ್ಲಿಂದ ನಮಗೆ ಹುಟ್ಟಿ ಬರುತ್ತೆ ನೋಡಿ ಕಾಳಿ ನದಿಯು ನಮಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಹತ್ತಿರ ಈಗ ನೋಡಿ ಕಾಳಿ ನದಿಯು ನಮಗೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಂಡುಬರುತ್ತೆ ಈ ಭಾಗದಲ್ಲಿ ಯಾವುದು ಕಾಳಿ ನದಿಯು ಉತ್ತರ ಕನ್ನಡ ಉತ್ತರ ಕನ್ನಡ ಯು ಕೇಂದ್ರ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಶೀರ್ಷಿ ಹತ್ತಿರ ಯಾವುದು ಶಿರ್ಷಿ ಈಗ ಶಿರ್ಷಿ ಜಾತ್ರೆ ನಡೆದಿದೆ ನೋಡ್ರಿ ಶಿರ್ಷಿಯ ಮಾರಿಕಾಂಬಾ ದೇವಸ್ಥಾನ ನೋಡಿರ್ಬೇಕಲ್ಲ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿಯ ಶಿರ್ಷಿಯ ಹತ್ತಿರ ಶಿರ್ಷಿಯ ಹತ್ತಿರ ಶಿರ್ಷಿಯ ಹತ್ತಿರ ಡಿಗ್ಗಿ ಡಿಗ್ಗಿ ಶಿರ್ಷಿ ಹತ್ತಿರ ಡಿಗ್ಗಿ ಅಥವಾ ಗಣೇಶ್ ಗುಡಿ ಯಾವ ಗುಡಿ ಗಣೇಶ್ ಅಥವಾ ನಾವು ಗಣೇಶ್ ಗುಡಿ ಅಂತ ಕರಿತೇವೆ ಸ್ನೇಹಿತರೆ ಗಣೇಶ್ ಗುಡಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿಯ ಹತ್ತಿರ ಡಿಗ್ಗಿ ಅಥವಾ ಗಣೇಶ್ ಗುಡಿ ಈ ಪ್ರದೇಶದಲ್ಲಿ ಹುಟ್ಟಿ ನಂತರ ಈ ನದಿಯು ನಂತರ ಈ ನದಿಯು ಉತ್ತರ ಕನ್ನಡ ನಂತರ ಈ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಮುಖಾಂತರ ಹರಿದು ನೆಕ್ಸ್ಟ್ ಪಶ್ಚಿಮಕ್ಕೆ ಹೋಗಿ ನಂತರ ಈ ನದಿಯು ಉತ್ತರ ಕನ್ನಡ ಯಾವ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಮುಖಾಂತರ ಹರಿದು ನಂತರ ಈ ನದಿಯು ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಮುಖಾಂತರ ಹರಿದು ನಂತರ ಈ ಕಾಳಿ ನದಿಯು ಅರಬ್ಬಿ ಸಮುದ್ರ ಸೇರುತ್ತದೆ ಯಾವ ಸಮುದ್ರ ಅರಬ್ಬಿ ಯಾವ ಸಮುದ್ರ ಅರಬ್ಬಿ ಸಮುದ್ರ ಸೇರುತ್ತದೆ ಈಗ ಅರಬ್ಬಿ ಸಮುದ್ರ ಏನು ಸೇರುತ್ತೆಲ್ಲ ಎಷ್ಟು ಕಿಲೋಮೀಟರ್ ಉದ್ದ ಹರಿದು ಬಂದು ಇದು ಅರಬ್ಬಿ ಸಮುದ್ರ ಸೇರುತ್ತೆ ಅಂದ್ರೆ ಒಂದು ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಅಂತ ಕರಿತೇವೆ ಸ್ನೇಹಿತರೆ ಎಷ್ಟು ಒಂದು ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಉದ್ದ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ ಅಂತ ಕರಿತೇವೆ ಯಾವುದು ಕಾಳಿ ನದಿ ಇದಕ್ಕೆ ಕಾಳಿ ನದಿ ಅಂತ ಯಾಕೆ ಕರಿತೇವೆ ಅಂದ್ರೆ ಅಂದ್ರೆ ಸ್ನೇಹಿತರೆ ಕಾಳಿ ನದಿ ಅಂತ ಕರೀಲಿಕ್ಕೆ ಇದು ಕಪ್ಪು ಶಿಲೆಗಳ ಮುಖಾಂತರ ಹರಿಯುವ ನದಿಯಾಗಿದೆ ಯಾವ ಶಿಲೆಗಳ ಮುಖಾಂತರ ಕಪ್ಪು ಶಿಲೆಗಳ ಮುಖಾಂತರ ಹರಿಯುತ್ತೆ ಸ್ನೇಹಿತರೆ ಇದು ಕಪ್ಪು ಕಪ್ಪು ಶಿಲೆಗಳ ಮುಖಾಂತರ ಹರಿಯುವುದರಿಂದ ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಕಾಳಿ ನದಿ ಅತ್ ಕರಿತೇವೆ ಹೌದಾ ಕಪ್ಪು ಶಿಲೆಗಳು ಏನಿದಾವಲ್ಲ ಆ ಶಿಲೆಗಳು ಕಲರೇ ಆ ನದಿಗೆ ನಮಗ್ ಕಂಡು ಬಂದ್ಬಿಡತ್ತೆ ಹಾಗಾಗಿ ಇದಕ್ಕೆ ನಾವು ಏನಂತ ಕರಿದೇವಂದ್ರ ಕಾಳಿ ನದಿ ಅತ್ಗೆ ಶಿ ಸ್ನೇಹಿತರೆ ಈಗ ಈ ನದಿಯ ಎಡದಂಡೆಯಲ್ಲಿ ಈ ನದಿಯ ಎಡದಂಡೆಯಲ್ಲಿ ನಮಗೆ ಕಾರವಾರದ ಹತ್ತಿರ ಕೈಗಾ ಅನುಸ್ಥಾವರ ಇದೆ ಯಾವುದು ಕೈಗ ಇದನ್ನು ಕ್ವಶನ್ಸ್ ಕೇಳ್ತಾರೆ ಕೈಗಾ ಅನ್ನುವಂತ ಒಂದು ಅನುಸ್ಥಾವರ ಇದೆ ಆ ಅನುಸ್ಥಾವರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರಿತೇವೆ ಸ್ನೇಹಿತರೆ ಅನುಸ್ಥಾವರ ಇರೋನಿಯಂ ಮತ್ತು ಥೋರಿಯಂ ಬಳಕೆ ಮಾಡಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತ ಸ್ಥಾವರ ಕೈಗಾ ಅನ್ನುವಂತ ಸ್ಥಾವರ ಈ ನದಿಯ ದಡದಲ್ಲಿದೆ ಯಾವ ದಡದಲ್ಲಿದೆ ಎಡದಂಡೆಯಲ್ಲಿದೆ ಎಡದಂಡೆ ಅಂತ ಕರಿತೇವೆ ಯಾವ ದಂಡೆ ಎಡದಂಡೆ ಎಡದಂಡೆ ಹತ್ತಿರ ಇದೆ ಹೌದಾ ಈ ನದಿಯ ಎಡದಂಡೆ ಹತ್ತಿರ ಇದೆ ಅದಕ್ಕೆ ನಾವು ಇದನ್ನು ಕೂಡ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ಎಡದಂಡೆ ಹತ್ತಿರ ಇದೆ ನಿಮ್ಮ ಕ್ವಶನ್ಸ್ ಕೇಳುವಾಗ ಕೈಗ ಅನುಸ್ತಾವರು ಈ ನದಿಯ ಎಡದಂಡೆಯಲ್ಲಿದೆ ಅಂತ ನಾವು ಹೇಳಬೇಕಾಗತ್ತೆ ಎಲ್ಲಿ ಕಾರವಾರದ ಹತ್ತಿರ ಓಕೆ ನೆಕ್ಸ್ಟ್ ಈ ನದಿಯ ಮೇಲೆ ನಮಗೆ ಒಂದು ಜಲಪಾತ ಕಂಡು ಬರುತ್ತೆ ಉತ್ತರ ಕನ್ನಡದ ಯಾವುದಂದರೆ ಅಂದ್ರೆ ಲಾಲ್ಗುಳಿ ಯಾವ ಗುಳಿ ಲಾಲ್ಗುಳಿ ಲಾಲ್ ಅನ್ನುವಂತ ಜಲಪಾತ ಕಂಡು ಬರುತ್ತೆ ಸ್ನೇಹಿತರೆ ಯಾವುದು ಲಾಲ್ಗುಳಿ ಅನ್ನುವಂತ ಪ್ರಸಿದ್ಧ ಜಲಪಾತ ಇದನ್ನ ನೆನ್ಪಿಟ್ಕೊಳ್ಳಿ ಇದನ್ನು ಕ್ವಶನ್ಸ್ ಕೇಳಿದ್ದಾರೆ ನೆಕ್ಸ್ಟ್ ಈ ನದಿಯ ಮೇಲೆ ನಮಗೆ ಸೂಪಾ ಅಣೆಕಟ್ಟು ಇದೆ ಯಾವುದು ಸೂಪಾ ಡ್ಯಾಮ್ ಯಾವ ಡ್ಯಾಮ ಸೂಪಾ ಸೂಪಾ ಡ್ಯಾಮ್ ಅಂತ ಕರಿತೇವೆ ಸ್ನೇಹಿತರೆ ಸೂಪಾ ಅಣೆಕಟ್ಟು ಈ ನದಿಯ ಮೇಲೆ ಕಂಡು ಬರುತ್ತದೆ ಈಗ ನೀವು ದಾಂಡೇಲಿ ಕಡೆ ಹೋದ್ರೆ ಅಂದ್ರೆ ಅಂದ್ರ ಒಂದ್ ಸ್ವಲ್ಪ ಈ ನದಿ ನೋಡಬಹುದು ಹೌದಾ ಆಲ್ಮೋಸ್ಟ್ ನೀವು ಟೂರಿಗೆ ಹೋದಾಗ ದಾಂಡೇಲಿ ಕಡೆ ಅಡ್ಡಾಡಿ ಬಂದಿರ್ತೀರಿ ಆ ಕಾಳಿ ನದಿನೂ ಕೂಡ ನೋಡಿ ಬಂದಿರ್ತೀರಿ ಅವಾಗ ಒಂದ್ ಸ್ವಲ್ಪ ಈ ಕಾಡಿ ನೋಡೋಕ್ಕಿಂತ ಒಂದ್ ಸ್ವಲ್ಪ ನದಿಗಳನ್ನು ನೋಡಿದ್ರು ಏನೋ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಗತ್ತೆ ಹೋಗುವಾಗ ಅದು ಮನುಷ್ಯನ ಸ್ವಾಭಾವಿಕ ಗುಣ ಈ ಕಾಡಿ ನೋಡುದು ಬಟ್ ನದಿಗಳ ಕಡೆ ನೋಡ್ರಿ ಎಲ್ಲಾನು ಸಿಗತ್ತೆ ಇನ್ಫಾರ್ಮೇಶನ್ ಹೌದಾ ಆ ನದಿ ಯಾವ ರೀತಿ ಹರಿಯತ್ತೆ ಅದರಲ್ಲಿ ಶಿಲೆಗಳು ಯಾವ್ ಒನ್ಸ್ ಅಪ್ ನಾವು ಅಬ್ಸರ್ವೇಶನ್ ಮಾಡಿದಾಗ ಸ್ನೇಹಿತರೆ ಇವೆಲ್ಲನು ಕೂಡ ನಮಗೆ ಸೊ ಮಾಕ್ಸ್ ತಂದು ಕೊಡುವಂಥ ಕೆಲವೊಂದು ಲಕ್ಷಣಗಳು ಇರ್ತಾವೆ ಅವುಗಳನ್ನು ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಯಾವ ನದಿ ಆಯ್ತು ನಮಗೆ ಕಾಳಿ ನದಿ ನೆಕ್ಸ್ಟ್ ಇನ್ನೊಂದು ಪ್ರಮುಖ ನದಿ ಇನ್ನ ಒಂದು ಪ್ರಮುಖ ನದಿ ನಾವು ನೋಡಿದಾಗ ಈ ಕಾಳಿ ನದಿ ಮೇಲೆ ನಮಗೆ ನೆಕ್ಸ್ಟ್ ಶರಾವತಿ ನದಿ ಯಾವ ನದಿ ಶರಾವತಿ ಹೌದಾ ಶರಾವತಿ ನದಿ ನೆಕ್ಸ್ಟ್ ನದಿ ಹೋಗುವ ನಾವು ಶರಾವತಿ ಹೌದಾ ಈಗ ನಾವು ಶರಾವತಿ ನದಿ ನಾವು ನೋಡಿದಾಗ ಸ್ನೇಹಿತರೆ ಯಾವ ನದಿ ಶರಾವತಿ ಈ ಶರಾವತಿ ನದಿಯು ಕೂಡ ನಮಗೆ ಎಲ್ಲಿ ಎಲ್ಲಿದಿಂದ ಹುಟ್ಟಿ ಬರತ್ತೆ ಯಾವ ಕಡೆಗೆ ಹೋಗತ್ತೆ ನೋಡಿ ಶರಾವತಿ ನದಿ ಈಗ ಶರಾವತಿ ನದಿಯು ಸ್ನೇಹಿತರೆ ಇದು ನಮಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಶಿವಮೊಗ್ಗ ಜಿಲ್ಲೆಯ ಇದು ಶರಾವತಿ ನದಿಯು ನಮಗೆ ಶಿವಮೊಗ್ಗ ಯಾವ ಮುಗ್ಗ ಶಿವ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಯಾವ ತಾಲೂಕಿನ ತೀರ್ಥಹಳ್ಳಿ 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 ತಾಲ್ಲೂಕಿನ ತಾಲೂಕಿನ ತೀರ್ಥ ಯಾವ ತೀರ್ಥ ಅಂಬುತೀರ್ಥ ಅಂಬು ತೀರ್ಥ ಹೌದಾ ತೀರ್ಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥದಲ್ಲಿ ಈ ನದಿ ಹುಟ್ಟುತ್ತದೆ ಈ ನದಿ ಅಂದ್ರೆ ಯಾವ ನದಿ ಸ್ನೇಹಿತರೆ ಶರಾವತಿ ಯಾವ ನದಿ ಶರಾವತಿ ನಂತರ ಈ ನದಿಯು ನಂತರ ಈ ನದಿಯು ಉತ್ತರ ಕನ್ನಡ ಶಿವಮೊಗ್ಗ ನಂತರ ಈ ನದಿಯು ಶಿವಮೊಗ್ಗದಲ್ಲಿ ಹರಿದು ನೆಕ್ಸ್ಟು ಉತ್ತರ ಕನ್ನಡದ ಹೊನ್ನಾವರ ಕಡೆಗೆ ಹರಿದು ಉತ್ತರ ಕನ್ನಡದ ಅಂದರೆ ಕಾರವಾರದ ಹತ್ತಿರ ಹೊನ್ನಾವರ್ ಉತ್ತರ ಕನ್ನಡದ ಹೊನ್ನಾವರದ ಹತ್ತಿರ ಹರಿದು ನಂತರ ಈ ನದಿ ಪಶ್ಚಿಮಕ್ಕೆ ಹೋಗಿ ನಂತರ ಈ ನದಿ ಯಾವ ಕಡೆಗೆ ಹೋಗಿ ಪಶ್ಚಿಮಕ್ಕೆ ಹೋಗಿ ಪಶ್ಚಿಮಕ್ಕೆ ಹೋಗಿ ಈ ನದಿಯು ಅರಬ್ಬಿ ಸಮುದ್ರ ಸೇರುತ್ತದೆ ಯಾವ ಸಮುದ್ರ ಸೇರುತ್ತದೆ ಅರಬ್ಬಿ ಸಮುದ್ರ ಸೇರುತ್ತದೆ ಸ್ನೇಹಿತರೆ ಹಾಗಾದರೆ ಈ ನದಿ ನಮಗೆ ಹೊನ್ನಾವರದ ಮೇಲೆ ಅದು ಹರಿದು ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಯಾವ ನದಿ ನಮಗೆ ಶರಾವತಿ ನದಿ ನೆಕ್ಸ್ಟ್ ಸ್ನೇಹಿತರೆ ಈ ಶರಾವತಿ ನದಿಯ ಮೇಲೆ ನಮಗೆ ಏನು ವಿಶೇಷತೆ ಇದೆ ಶರಾವತಿ ನದಿಯ ಮೇಲೆ ಶರಾವತಿ ನದಿಯ ಮೇಲೆ ನಮಗೆ ಜೋಗ ಜಲಪಾತ ಇದೆ ಯಾವ ಜಲಪಾತ ಜೋಗ ಜೋಗ ಜಲಪಾತ ಜೋಗ ಜಲಪಾತ ಇದೆ ಈ ಶರಾವತಿ ನದಿಯ ಮೇಲೆ ನಮಗೆ ಜೋಗ ಜಲಪಾತ ಕಂಡು ಬರುತ್ತೆ ಯಾವ ನದಿಯ ಮೇಲೆ ಶರಾವತಿ ನದಿಯ ಮೇಲೆ ನಮಗೆ ಜೋಗ ಜಲಪಾತ ಕಂಡು ಬರುತ್ತೆ ಸ್ನೇಹಿತರೆ ಯಾವ ಜಲಪಾತ ಕಂಡು ಬರುತ್ತೆ ಜೋಗ ಜಲಪಾತ ಇದನ್ನು ನೀವು ನೆನ್ಪಿಟ್ಕೋರಿ ಹೌದಾ ಈ ಜೋಗ ಜಲಪಾತ ಆಗಿರಬಹುದು ನೆಕ್ಸ್ಟ್ ಈ ನದಿಯ ಮೇಲೆ ನಮಗೆ ಶರಾವತಿ ನದಿಯ ಮೇಲೆ ಜೋಗ ಜಲಪಾತ ಆದ ಮೇಲೆ ಈ ನದಿಯ ಮೇಲೆ ಲಿಂಗನ್ಮಕ್ಕಿ ಜಲವಿದ್ಯುತ್ ಯೋಜನೆ ಕಂಡು ಬರುತ್ತೆ ಯಾವುದು ಲಿಂಗನ್ ಲಿಂಗನ್ಮಕ್ಕಿ ಯಾಮಕ್ಕಿ ಲಿಂಗನಮಕ್ಕಿ ಜಲವಿದ್ಯುತ್ ಯೋಜನೆ ಲಿಂಗನಮಕ್ಕಿ ಡ್ಯಾಮ್ ಅಂತ ಕೂಡ ಕರಿತೇವೆ ನೋದಕ್ಕ ಲಿಂಗನಮಕ್ಕಿ ಡ್ಯಾಮ್ ಅಥವಾ ಲಿಂಗನ್ಮಕ್ಕಿ ಜಲವಿದ್ಯುತ್ ಯೋಜನೆ ಅಂತ ಕರಿತೇವೆ ಸ್ನೇಹಿತರೆ ಇದು ನಮಗೆ ಈ ನದಿಯ ಮೇಲೆ ಕಂಡು ಬರುತ್ತೆ ಹಾಗಾಗಿ ಈಗ ನಿಮಗೆ ನಿನ್ನೆ ಎಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಸಿವಿಲ್ ಪಿ ಎಸ್ ಐ ಒಳಗೆ ಇದನ್ನು ಕ್ವಶನ್ಸ್ ಕೂಡ ಕೇಳಿದರು ಲಿಂಗನಮಕ್ಕಿ ಜಲಪಾತ ಅಥವಾ ಲಿಂಗನಮಕ್ಕಿ ಜಲಪಾತ ಪಕ್ಕಿ ಲಿಂಗನಪಕ್ಕಿ ನೋಡಿ ಲಿಂಗನ ಮಕ್ಕಿ ಈ ಲಿಂಗನಮಕ್ಕಿ ಡ್ಯಾಮ್ ಹೌದಾ ಅಥವಾ ಇದು ಲಿಂಗನಮಕ್ಕಿ ಯೋಜನೆಯೂ ಕೂಡ ಇದೆ ಇಲ್ಲಿ ಏನಿದೆ ಅಂದ್ರೆ ಅಂದ್ರೆ ಜಲವಿದ್ಯುತ್ ಯೋಜನೆ ಇದೆ ಅದಕ್ಕೆ ನಾವು ಹೇಳ್ತೇವೆ ನೆಕ್ಸ್ಟು ಈ ಲಿಂಗನಮಕ್ಕಿ ಏನಿದೆ ಅಲ್ಲ ಈ ಡ್ಯಾಮ್ ಇದಕ್ಕೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಕೂಡ ಕರೀತಾವೆ ಸ್ನೇಹಿತರೆ ಏನು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಅದನ್ನು ಕೂಡ ಈ ಲಿಂಗನಮಕ್ಕಿ ಯೋಜನೆಗೆ ಕರೀತಾರೆ ಇದು ನಮಗೆ ಶರಾವತಿ ನದಿಯ ಮೇಲೆ ಕಂಡುಬರುತ್ತೆ ಶರಾವತಿ ನದಿಯು ಜೋಗ ಜಲಪಾತ ಒಂದು ಜಲಪಾತ ಪ್ರಸಿದ್ಧ ಜಲಪಾತನೂ ಕೂಡ ಈ ನದಿ ಹೊಂದಿದೆ ಇವುಗಳನ್ನು ನೀವು ಒಂದು ಸ್ವಲ್ಪ ನೆನಪಿಟ್ಕೋಬೇಕಾಗಿತ್ತೆ ಇದು ಇನ್ನೂ ಒಂದು ವಿಶೇಷತೆ ಏನಂದ್ರೆ ಅಂದ್ರ ಶರಾವತಿ ನದಿ ಇದು ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಇದು ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ಈ ನದಿಯ ಜಲಯಾನ ಪ್ರದೇಶ ಖಾಲಿಯಾಗುತ್ತದೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಯಾವ ನದಿಯು ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ತನ್ನ ಜಲಯಾನ ಪ್ರದೇಶವನ್ನು ಸೊ ಕಡಿಮೆ ಮಾಡಿಕೊಳ್ಳುತ್ತದೆ ಅಥವಾ ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿ ಬತ್ತಿ ಹೋಗುತ್ತದೆ ಅಂತ ಕೇಳ್ತಾರೆ ಅವಾಗ ನಾವು ಹೇಳಬೇಕಾಗತ್ತೆ ಅದು ಯಾವ ನದಿಯಾಗಿದೆ ಅಂದರೆ ಶರಾವತಿ ನದಿಯಾಗಿದೆ ಅಂತ ನಾವು ಹೇಳಬೇಕಾಗತ್ತೆ ಇದೇ ರೀತಿ ನಮಗೆ ಈ ಕಡೆಗೆ ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಈ ಕಾಳಿ ನದಿ ಆಗಿರ್ಬೋದು ಸ್ನೇಹಿತರೆ ನೆಕ್ಸ್ಟು ಅದರ ಜೊತೆಗೆ ನಾವು ಈ ಶರಾವತಿ ನದಿನೂ ಕೂಡ ನಾವು ನೋಡಿದ್ದೇವೆ ಯಾವ ನದಿ ಶರಾವತಿ ನೆಕ್ಸ್ಟ್ ನಮಗೆ ಅವು ಎಲ್ಲ ಕೆಲವೊಂದು ಕರ್ನಾಟಕ ಜೋಗ್ರಫಿ ಒಳಗೆ ಹೇಳಬೇಕಾಗತ್ತೆ ಕರ್ನಾಟಕ ಜೋಗ್ರಫಿ ಹೇಳುವಾಗ ಮತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಈ ಶರಾವತಿ ಆದಮೇಲೆ ನಾವು ನೇತ್ರಾವತಿ ನೇತ್ರಾವತಿ ಇವನು ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿ ನೇತ್ರಾವತಿ ಆಗಿರ್ಬೋದು ಆಮೇಲೆ ಅಗನಾಸಿನಿ ಅಗ ಅಗನಾಸಿನಿ ಅಗನಾಸಿನಿ ಆಮೇಲೆ ನೆಕ್ಸ್ಟ್ ನಮಗೆ ಈ ನೇತ್ರಾವತಿ ಆಗಿರ್ಬೋದು ಅಗನಾಸಿನಿ ಆಗಿರ್ಬೋದು ಬೇಡ್ತಿ ಬೇಡ್ತಿ ಅಥವಾ ಗಂಗಾವಳಿ ಗಂಗಾವಳಿ ಹೌದಾ ಇವೆಲ್ಲ ನದಿಗಳು ನಾವು ಮತ್ತೆ ಕರ್ನಾಟಕ ಜೋಗ್ರಫಿ ಹೇಳುವಾಗ ಕರ್ನಾಟಕ ಜೋಗ್ರಫಿಯಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಯಾಕಂದರೆ ಮತ್ತೆ ಕರ್ನಾಟಕ ಜೋಗ್ರಫಿಯಲ್ಲಿ ಈ ನದಿಗಳದ್ದು ವಿಶೇಷತೆ ಇದೆ ಹಾಗಾಗಿ ಇಷ್ಟೆಲ್ಲ ನದಿಗಳ ಚಾಪ್ಟರ್ ಇತ್ತು ನಮ್ಮದು ಹೌದಾ ನಾನು ಯಾವ್ಯಾವ ನದಿಗಳು ಯಾವ ರೀತಿ ಹೇಳಿದೆಲ್ಲ ಅಷ್ಟು ಎಲ್ಲ ನದಿಗಳನ್ನು ನೀವು ನೆನಪಿಟ್ಕೊಳ್ಳಿ ಮತ್ತೆ ನಾವು ಮುಂದೆ ಡಿಸ್ಕಷನ್ ಅಂತ ಈಗ ಪರ್ಫೆಕ್ಟ್ ಆಗಿ ನಾನು ಎಷ್ಟು ನದಿಗಳು ಹೇಳಿದೆ ಅಲ್ಲ ಆ ಒಟ್ಟು ನದಿಗಳು ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಅವುಗಳು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಓಕೆ ಸೊ ಇದು ಇಷ್ಟೆಲ್ಲ ನಮ್ಮ ನದಿಗಳ ಒಂದು ಚಾಪ್ಟರ್ ಇತ್ತು ನೆಕ್ಸ್ಟ್ ಈ ನದಿಗಳು ಆದ ಮೇಲೆ ನಾವು ಸ್ವಲ್ಪ ಮುಂದೆ ಮೂವ್ ಆಗಬೇಕಾಗತ್ತೆ ಮೂವ್ ಆಗಿ ಕರ್ನಾ ಈಗ ನೋಡ್ರಿ ಈ ಕರ್ನಾಟಕದಲ್ಲಿನೂ ಇರುವಂತಹ ನಾವು ನೋಡಿದ್ದೇವೆ ಎರಡು ನದಿಗಳು ಬಟ್ ಇವು ನೇತ್ರಾವತಿ ಅಗನಾಶಿನಿ ಮತ್ತು ಬೇಡ್ತಿ ಏನಿದಾವಲ್ಲ ಅಥವಾ ಗಂಗಾವಳಿ ಕರ್ನಾಟಕ ಜೋಗ್ರಫಿಯಲ್ಲಿ ಜಾಸ್ತಿ ಬರ್ತವೆ ಅಲ್ಲಿನೂ ಕೂಡ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತ ಸೊ ಇಷ್ಟು ಆದಮೇಲೆ ನಾವು ಮುಂದೆ ಹೋಗೋಣ ಮುಂದೆ ಹೋಗಿ ಈ ಭಾರತ ದೇಶದಲ್ಲಿರುವಂಥ ಪ್ರತಿಯೊಂದು ರಾಜ್ಯವಾರು ಯಾವ್ಯಾವ ಅಲ್ಲಿ ಶಿ ಪರ್ವತ ಶಿಖರಗಳಿದ್ದಾವೆ ಅವುಗಳನ್ನು ನಾವು ನೋಡಬೇಕಾಗತ್ತೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದರೆ ನೆಕ್ಸ್ಟ್ ನಾನು ಏನು ಟಾಪಿಕ್ ಹೇಳ್ತೀನಲ್ಲ ಪ್ರತಿ ರಾಜ್ಯವಾರು ಅವುಗಳಿಂದ ನಮಗೆ ಒಂದು ಕ್ವಶನ್ಸ್ ಬರುತ್ತೆ ಎಷ್ಟು ಕ್ವಶನ ಒಂದು ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ ಅದಕ್ಕೆ ನಾವು ಅವುಗಳನ್ನು ಒಂದು ಸ್ವಲ್ಪ ನೋಡಬೇಕಾಗತ್ತೆ ಓಕೆ ಸೊ ಈಗ ಅದನ್ನು ನಾವು ಪಿ ಪಿ ಟಿ ಮುಖಾಂತರ ಹೋಗಬೇಕಾಗತ್ತೆ ಈ ಪಿ ಪಿ ಟಿಯನ್ನು ನಾವು ನೋಡೋಣ ಪಿ ಪಿ ಟಿದಲ್ಲಿ ಒಂದು ಸ್ವಲ್ಪ ನಾವು ಈ ಮ್ಯಾಪನ್ನು ಒಂದು ಸ್ವಲ್ಪ ಈಸ್ ಇಟ್ ವಿಸೇಬಲ್ ದಿಸ್ ಪಿ ಪಿ ಟಿ ಐ ಥಿಂಕ್ ದಿಸ್ ಪಿ ಪಿ ಟಿ ಇಸ್ ನಾಟ್ ವಿಜೇಬಲ್ ಫಾರ್ ಯು ಪೀಪಲ್ ಅಕಾರ್ಡಿಂಗ್ ಟು ಮೈ ವ್ಯೂ ಹೌದಾ ಸೊ ನಿಮಗಿದು ಎಷ್ಟರ ಮಟ್ಟಿಗೆ ಇದು ಸರಿಯಾಗಿ ಕಾಣ್ತಾ ಇದೆಯೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದ್ರೂ ಕೂಡ ನಾವು ಇದನ್ನು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಈಗ ಪಿ ಪಿ ಟಿ ಮುಖಾಂತರ ಬಂದೆವು ಅಂದ್ರೆ ಅಂದ್ರೆ ಈ ಮ್ಯಾಪ್ ಈ ರೀತಿ ನಾವು ಅಂದ್ರೆ ಅಷ್ಟು ನಿಮಗೆ ಅಷ್ಟು ಸಮಂಜಸ ಆಗಂಗಿಲ್ಲ ಇದು ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಒಂದು ಸ್ವಲ್ಪ ನಾವು ಸಪ್ರೇಟ್ ಆಗಿ ಇವುಗಳನ್ನು ಡಿಸ್ಕಷನ್ ಮಾಡೋಣ ಪೇಜ್ಗಳನ್ನು ತಗೊಂಡು ಈಗ ಇಲ್ಲಿ ನಾವು ಬಂದಾಗ ನೋಡಿ ಸ್ನೇಹಿತರೆ ಈಗ ಮಹಾರಾಷ್ಟ್ರದಲ್ಲಿ ಇರುವಂಥ ಪರ್ವತ ಶಿಖರಗಳು ಮತ್ತು ಪರ್ವತಗಳು ಹಾಕೋರಿ ಪರ್ವತ ಶಿಖರಗಳು ಮಹಾರಾಷ್ಟ್ರದಲ್ಲಿರುವಂಥ ಮಹಾರಾಷ್ಟ್ರ ಕಡೆಯಿಂದ ಬರೋಣ ಹೌದಾ ಎಮ್ ಎಚ್ ಮಹಾರಾಷ್ಟ್ರದಲ್ಲಿರುವ ಪರ್ವತ ಶಿಖರಗಳು ಪರ್ವತ ಶಿಖರಗಳು ಪರ್ವತ ಶಿಖರಗಳು ಹಾಕಿ ಪರ್ವತ ಶಿಖರಗಳು ಮತ್ತು ಅಲ್ಲಿರುವಂಥ ಬೆಟ್ಟಗಳು 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 ಮತ್ತು ಶ್ರೇಣಿಗಳು ಯಾವುದು ಶ್ರೇಣಿಗಳು ಎಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಈಗ ಮಹಾರಾಷ್ಟ್ರದಲ್ಲಿರುವಂಥ ಮಹಾರಾಷ್ಟ್ರದಲ್ಲಿರುವಂತಹ ಪರ್ವತ ಶಿಖರಗಳು ಬೆಟ್ಟಗಳು ಮತ್ತು ಶ್ರೇಣಿಗಳು ಇವುಗಳನ್ನು ನೋಡೋಣ ಸ್ನೇಹಿತರೆ ಇವುಗಳನ್ನು ನೋಡ್ಬೇಕಂದ್ರ ಮತ್ತೆ ಮ್ಯಾಪ್ ತೆಗಿಬೇಕಾಗತ್ತೆ ಹೌದಾ ಈಗ ಭಾರತ ದೇಶದ ಈ ನಕ್ಷೆಯ ಮುಖಾಂತರ ನಾ ಯಾವ ರೀತಿ ಮ್ಯಾಪ್ ತೆಗಿತೀನಲ್ಲ ಆ ರೀತಿ ನೀವು ಮ್ಯಾಪ್ ತೆಗ್ದಿದೆ ಆದರೆ ಸ್ನೇಹಿತರೆ ನಿಮಗೆ ಒಂದು ಕ್ವಶನ್ಸ್ ಫಿಕ್ಸ್ ಬರುತ್ತೆ ಎಷ್ಟು ಒಂದು ಕ್ವಶನ್ಸ್ ನೀವು ಆನ್ಸರ್ ಮಾಡಬಹುದು ಹೌದಾ ಇದು ನಮಗೆ ಮಹಾರಾಷ್ಟ್ರ ಇದೆ ಸ್ನೇಹಿತರೆ ಏನಿದೆ ಇದು ನಮಗೆ ಮಹಾರಾಷ್ಟ್ರ ಎಮ್ ಎಚ್ ಈಗ ಈ ಮಹಾರಾಷ್ಟ್ರದಲ್ಲಿ ನಾವು ಬಂದಾಗ ಇಲ್ಲಿ ನಮಗೆ ಏನೇನು ವಿಶೇಷತೆ ಇದೆ ಏನೇನು ಇಲ್ಲ ಅವುಗಳನ್ನು ಯಾವ್ಯಾವ ಶ್ರೇಣಿಗಳು ಇಲ್ಲಿ ನಮಗೆ ಕಂಡು ಬರ್ತವೆ ಅವುಗಳನ್ನು ನಾವು ನೋಡೋಣ ಈಗ ಮ್ಯಾಪ್ ಏನಿದೆ ಅಲ್ಲ ನಿಮ್ಮ ಕಡೆಯೂ ಒಂದು ಅಟ್ಲಾಸ್ ಮ್ಯಾಪ್ ಇತ್ತನ್ನು ಕೂಡ ಅದರೊಳಗೆ ನೀವು ಕೂಡ ಅಬ್ಸರ್ವೇಷನ್ ಮಾಡಬಹುದು ಯಾವುದಾದ್ರೂ ಮ್ಯಾಪ್ ಇತ್ತಂದ್ರೆ ಅಂದ್ರೆ ನಿಮ್ಮ ಕಡೆಗೆ ಸೊ ಈಗ ಮಹಾರಾಷ್ಟ್ರದಲ್ಲಿ ಬಂದಾಗ ಸ್ನೇಹಿತರೆ ನಮಗೆ ಯಾವ್ಯಾವ ಶ್ರೇಣಿಗಳು ಕಂಡು ಬರ್ತಾವೆ ಏನೇನು ಕಂಡು ಬರ್ತಾವೆ ಅವುಗಳನ್ನು ನಾವು ನೋಡಬೇಕಾಗತ್ತೆ ಈ ಮಹಾರಾಷ್ಟ್ರದಲ್ಲಿ ಗಾವಿಲ್ಗರ್ ಬೆಟ್ಟಗಳು ಈ ಭಾಗದಲ್ಲಿ ನಮಗೆ ಮಹಾರಾಷ್ಟ್ರದಲ್ಲಿ ಗಾವಿಲ್ಗರ್ ನಾ ಯಾವ ರೀತಿ ಮಾರ್ಕ್ ಮಾಡಿಲ್ಲ ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ಬರೀರಿ ಗಾವಿಲ್ಗರ್ ಗಾವಿಲ್ ಗಾವಿಲ್ಘರ್ ಗಾವಿಲ್ಗರ್ ಬೆಟ್ಟಗಳು ಈ ಗಾವಿಲ್ಗರ್ ಬೆಟ್ಟಗಳು ಎಲ್ಲಿದ್ದಾವೆ ಅಂದ್ರೆ ಅಂದ್ರ ಮಹಾರಾಷ್ಟ್ರದಲ್ಲಿ ಇದಾವೆ ಸ್ನೇಹಿತರೆ ಗಾವಿಲ್ಗರ್ ಬೆಟ್ಟಗಳು ಎಲ್ಲಿ ಮಹಾರಾಷ್ಟ್ರದಲ್ಲಿ ಗಾವಿಲ್ಗರ್ ಬೆಟ್ಟಗಳು ಆಗಿರ್ಬೋದು ನೆಕ್ಸ್ಟು ಆ ಗಾವಿಲ್ಗರ್ ಬೆಟ್ಟಗಳು ಏನಿದಾವಲ್ಲ ಅದರ ಕೆಳಗಡೆಗೆ ನಾವು ಬಂದಾಗ ಅಲ್ಲಿ ನಮಗೆ ಅಜಂತಾ ಶ್ರೇಣಿಗಳು ಯಾವ ಶ್ರೇಣಿಗಳು ಅಜಂತಾ ಈ ಕಡೆಗೆ ನಮಗೆ ಅಜಂತಾ ಶ್ರೇಣಿಗಳು ಇದಾವೆ ಸ್ನೇಹಿತರೆ ಅಜಂತಾ ರೇಂಜಸ್ ಅದಕ್ಕೆ ಕರಿತೇವೆ ಅಜಂತ ಹೌದಾ ಅಜಂತ ಅಜಂತಾ ಶ್ರೇಣಿಗಳು ಅಜಂತಾ ರೇಂಜಸ್ ಅಜಂತಾ ರೇಂಜಸ್ ಅಂದ್ರೆ ಅಂದ್ರೆ ಅಜಂತಾ ಶ್ರೇಣಿಗಳು ಈ ಅಜಂತಾ ಶ್ರೇಣಿಗಳು ಎಲ್ಲಿದ್ದಾವೆ ಮಹಾರಾಷ್ಟ್ರದಲ್ಲಿ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಅಜಂತಾ ಶ್ರೇಣಿಗಳು ನಮಗೆ ಮಹಾರಾಷ್ಟ್ರದಲ್ಲಿ ಇದ್ದಾವೆ ಅದು ಆದ್ಮೇಲೆ ನಾವು ಈ ಶಾತ್ಮಲ ಶಾತ್ಮಲಾ ಹಿಲ್ಸ್ ಅತ್ಕರಿತೇವೆ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಶಾತ್ಮಲಾ ಮಹಾರಾಷ್ಟ್ರದಲ್ಲಿನೇ ಈ ಭಾಗದಲ್ಲಿ ನಮಗೆ ಯಾವುದು ಶಾತ್ಮಲ ಶಾತ್ಮಲಾ ಅನ್ನುವಂಥದ್ದು ಕಂಡು ಈ ಶಾತ್ಮಲಾ ಹಿಲ್ಸ್ ಈ ಬೆಟ್ಟಗಳು ಏನಿದಾವಲ್ಲ ಇವು ಕೂಡ ನಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ ಶಾತ್ ಶಾತ್ಮಲಾ ಶಾತ್ಮಲಾ ಹೌದಾ ಚಾತ್ಮಲಾ ಬೆಟ್ಟಗಳು ಹಿಲ್ಸ್ ಎಲ್ಲಿದ್ದಾವೆ ಇವು ಶಾತ್ಮಲ ಬೆಟ್ಸ್ ಬೆಟ್ಟಗಳು ಇವು ಕೂಡ ಮಹಾರಾಷ್ಟ್ರದಲ್ಲಿ ನಮಗೆ ಕಂಡು ಬರ್ತಾವೆ ನೆಕ್ಸ್ಟು ಆ ಶಾತ್ಮಲ ಹಿಲ್ಸ್ ಏನಿದಾವಲ್ಲ ಅದಕ್ಕೆ ಕೆಳಗಡೆಗೆ ಬಂದೆವು ಅಂದ್ರಂದ್ರ ಮತ್ತೆ ನಮಗೆ ಏನಿದಾವೆ ಅಂದ್ರಂದ್ರ ಸ್ನೇಹಿತರೆ ಬಾಲ್ಘಾಟ್ ಶ್ರೇಣಿಗಳು ಯಾವ ಶ್ರೇಣಿಗಳು ಬಾಲ್ಘಾಟ್ ಈ ಭಾಗಕ್ಕೆ ಬರ್ತೇವೆ ಈ ರೀತಿ ನಮಗೆ ಒಂದು ಸ್ವಲ್ಪ ಅದು ಕಲರ್ ರಬ್ ತಗೊಳ್ಳೋಣ ರಬ್ ಕಲರ್ ಹಾಕಿ ನಾವು ಕೂಡ ರಬ್ ಮಾಡೋಣ ಹೌದಾ ಈಗ ನೋಡಿ ಈ ಭಾಗದಲ್ಲಿ ಬಾಲ್ ಶ್ರೇಣಿಗಳು ಯಾವುದು ಶ್ರೇಣಿ ಯಾವ ಶ್ರೇಣಿಗಳು ಬಾಲ್ ಇಲ್ಲಿ ನಮಗೆ ಬಾಲ್ ಘಾಟ್ ಬಾಲ್ ಶ್ರೇಣಿಗಳು ಯಾವ ಶ್ರೇಣಿಗಳು ಇದಾವೆ ಸ್ನೇಹಿತರೆ ಬಾಲ್ ಶ್ರೇಣಿಗಳು ಎಲ್ಲಿ ಮಹಾರಾಷ್ಟ್ರದಲ್ಲಿ ಈಗ ನಮಗೆ ಮಹಾರಾಷ್ಟ್ರದಲ್ಲಿ ಗಾವಿಲ್ಗಾರ್ ಬೆಟ್ಟಗಳು ನೋಡಿದೇವೆ ಅಜಂತಾ ಶ್ರೇಣಿಗಳು ನೋಡಿದೇವೆ ಸ್ನೇಹಿತರೆ ಶಾತ್ಮಲ ಬೆಟ್ಟಗಳು ನೋಡಿದ್ದೇವೆ ನೆಕ್ಸ್ಟ್ ಬಾಲ್ಘಾಟ್ ಶ್ರೇಣಿಗಳು ನೋಡಿದ್ದೇವೆ ಈ ಶ್ರೇಣಿಗಳನ್ನು ನೋಡಿ ಮತ್ತೆ ಮುಂದೆ ನಾವು ಹೋಗಬೇಕಾಗತ್ತೆ ಸ್ನೇಹಿತರೆ ಮುಂದೆ ಹೋದಾಗ ಯಾವ ಶ್ರೇಣಿಗಳು ಕಂಡು ಅಂತ ನೋಡು ನಾವು ಹರಿಚಂದ್ರ ಹರಿಶ್ಚಂದ್ರ ಶ್ರೇಣಿಗಳು ಈ ಭಾಗದಲ್ಲಿ ಮತ್ತೆ ಯಾಚಂದ್ರ ಚಂದ್ರ ಹರಿಶ್ಚಂದ್ರ ಹರಿಚಂದ್ರ ಶ್ರೇಣಿಗಳು ಹರಿ ಚಂದ್ರ ಶ್ರೇಣಿ ಯಾವ ಶ್ರೇಣಿ ಹರಿಚಂದ್ರ ಹರಿಚಂದ್ರ ಶ್ರೇಣಿಗಳು ಅಂತ ಕಂಡು ಬರ್ತಾವೆ ಸ್ನೇಹಿತರೆ ಯಾವುದು ಹರಿಚಂದ್ರ ಶ್ರೇಣಿಗಳು ಅಂತ ಕಂಡು ಬರ್ತಾವೆ ಈ ಹರಿಚಂದ್ರ ಶ್ರೇಣಿಗಳನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಆ ಹರಿಚಂದ್ರ ಶ್ರೇಣಿಗಳು ಏನಿದಾವಲ್ಲ ಆ ಭಾಗದ ಕೆಳಗಡೆಗೆ ನಮಗೆ ಮಹಾಬಲೇಶ್ವರ ಯಾ ಬಲೇಶ್ವರ ಮಹಾಬಲೇಶ್ವರ ನನ್ನ ಕಡೆಗೆ ಮ್ಯಾಪ್ ಇದೆ ಆ ಮ್ಯಾಪ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಮಗೆ ಮಹಾಬಲೇಶ್ವರ ಶಿಖರ ಒಂದು ಶಿಖರ ಇದೆ ಯಾವುದು ಮಹಾಬಲೇಶ್ವರ ಹೌದಾ ಈಗ ಈ ಮಹಾ ಮಹಾ ಬಲೇಶ್ವರ ಮಹಾಬಲೇಶ್ವರ ಪರ್ವತ ಶಿಖರ ಏನಿದೆಯಲ್ಲ ಮಹಾಬಲೇಶ್ವರ ಪರ್ವತ ಶಿಖರ ಇದು ನಮಗೆ ಹದ್ನಾಕ್ನೂರ ಸೊ ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಹದ್ನಾಕ್ನೂರ ಮೂವತ್ತೆಂಟು ಮೀಟರ್ ಎತ್ತರ ಇದೆ ಅಂತ ಹೇಳ್ತೇವೆ ಸ್ನೇಹಿತರೆ ಹದ್ನಾಕ್ ನೂರ ಮೂವತ್ತೆಂಟು ಮೀಟರ್ ಎತ್ತರ ಈ ಮಹಾಬಲೇಶ್ವರ ಶಿಖರ ಏನಿದೆ ಅಲ್ಲ ಈ ಭಾಗದಲ್ಲಿ ನಮಗೆ ಯಾವುದು ಮಹಾಬಲೇಶ್ವರ ಶಿಖರ ಇದೆ ಸ್ನೇಹಿತರೆ ಈ ಭಾಗದಲ್ಲಿ ಈ ಮಹಾಬಲೇಶ್ವರ ಶಿಖರದಿಂದ ನಮಗೆ ಒಂದು ನದಿ ಉಗಮವಾಗಿ ಬರುತ್ತೆ ಯಾವ ನದಿ ಇದೆ ಇದು ಕೃಷ್ಣಾ ನದಿ ಅಲ್ಲಿದಿಂದ ಉಗಮವಾಗಿ ನೆಕ್ಸ್ಟ್ ಈ ರೀತಿ ಹರಿದು ಎಲ್ಲಿಗೆ ಹೋಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ ನಾನು ಕೃಷ್ಣಾ ನದಿ ಮಹಾರಾಷ್ಟ್ರ ಆಮೇಲೆ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ಮುಖಾಂತರ ಹೋಗುತ್ತೆ ಹಾಗಾದ್ರೆ ಎಲ್ಲಿ ಹುಟ್ಟಿದು ಮಹಾಬಲೇಶ್ವರದ ಹತ್ತಿರ ಯಾವುದು ಕೃಷ್ಣಾ ನದಿ ಇದನ್ನ ನೆನ್ಪಿಟ್ಕೊಳ್ಳಿ ಕೃಷ್ಣ ಕೃಷ್ಣಾ ನದಿ ಇದು ಕ್ವಶನ್ಸ್ ಕೇಳಿದ್ರೆ ನೋಡ್ರಿ ಮಹಾಬಲೇಶ್ವರದ ಹತ್ತಿರ ಯಾವ ನದಿ ಉಗಮವಾಗುತ್ತದೆ ಮೊನ್ನೆ ಆರ್ ಎಸ್ ಐ ಎಕ್ಸಾಮ್ ನಲ್ಲಿ ಯಾವ ಎಕ್ಸಾಮ್ ದಲ್ಲಿ ಇದು ಕ್ವಶನ್ ಆರ್ ಎಸ್ ಐ ಆರ್ ಎಸ್ ಐ ಈಗ ನೋಡ್ರಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ದಲ್ಲಿ ಈ ಕ್ವಶನ್ ಕೇಳ್ತಾರೆ ಹಾಗಾಗಿ ಈ ಕ್ವಶನ್ಸ್ ಅನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅಂದ್ರೆ ನಮಗೆ ಆಗಾಗ ಕ್ವಶನ್ಸ್ಗಳು ರೈಸ್ ಆಗ್ತಿರ್ತಾವೆ ಅದಕ್ಕೆ ಇವುಗಳನ್ನು ನೀವು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಈ ಭಾಗದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ನಮಗೆ ಕಲ್ಸುಬಾಯಿ ಬಾಯಿ ಸಿಖರ ಯಾ ಸಿಖರ ಕಲ ಕಲಸು ಬಾಯಿ ಯಾ ಬಾಯಿ ಕಲಸುಬಾಯಿ ಸಿಖರ ಈ ಕಲಸುಬಾಯಿ ಸಿಖರ ಏನಿಲ್ಲ ಏನಿಲ್ಲ ನೂರ ನಲ್ವತ್ತಾರು ಮೀಟರ್ ಎತ್ತರ ಇದೆ ಸ್ನೇಹಿತರೆ ಎಷ್ಟಿದೆ ನಮಗೆ ಸೊ ಹದಿನಾರೂರ ನಲ್ವತ್ತಾರು ಮೀಟರ್ ಅಂತ ಕರಿತೇವೆ ಹದಿನಾರು ಆರು ಮೀಟರ್ ಇದೆ ಸ್ನೇಹಿತರೆ ಹದಿನಾರನೂರ ನಲ್ವತ್ತಾರು ಮೀಟರ್ ಯಾವ ಶ್ರೇಣಿ ನೋಡ್ರಿ ಯಾವ ಶಿಖರಗಳು ಕಲಸು ಬಾಯಿ ಶಿಖರಗಳು ಏನಿದಾವಲ್ಲ ಕಲಸು ಬಾಯಿ ಶಿಖರಗಳನ್ನು ನಾವು ಹದಿನಾರು ನೂರ ನಲ್ವತ್ತಾರು ಮೀಟರ್ ಎತ್ತರದಲ್ಲಿ ಇದಾವೆ ಅಂತ ಕರಿತೇವೆ ಈ ಕಲಸು ಬಾಯಿ ಏನಿದಾವಲ್ಲ ಸ್ನೇಹಿತರೆ ಇವು ನಮಗೆ ಮಹಾರಾಷ್ಟ್ರದ ಎತ್ತರದ ಶಿಖರಗಳು ಅಂತ ಕರಿತೇವೆ ಯಾವುದಕ್ಕ ಕಲ್ಸು ಬಾಯಿ ಸೊ ನೀವು ಇಲ್ಲಿ ಕ್ವಶನ್ಸ್ ಎಷ್ಟೋ ಕನ್ ಕ್ವಶನ್ಸ್ ರೈಸ್ ಆಗಿದ್ದಾವೆ ಇವೆಲ್ಲ ಈ ಪರ್ವತ ಶಿಖರ ಮತ್ತು ಶ್ರೇಣಿಗಳನ್ನು ಮಹಾರಾಷ್ಟ್ರದಲ್ಲಿ ನಾನು ಹೇಳಿದೆ ಹೇಳಿದೆಲ್ಲ ಇವುಗಳನ್ನು ನೀವು ನೆನಪಿಟ್ಕೊಂಡ್ರೆ ಸ್ನೇಹಿತರೆ ಸಮ್ ಟೈಮ್ ಯು ವಿಲ್ ಗೆಟ್ ಒನ್ ಕ್ವಶನ್ ಹೌದಾ ಯಾಕಂದ್ರೆ ಅಂದ್ರೆ ನಿನ್ನೆ ಎಕ್ಸಾಮ್ದಲ್ಲಿ ನಿನ್ನೆ ಒಂದು ಎಕ್ಸಾಮ್ ಇತ್ತು ನಿನ್ನೆ ಸಂಡೇ ಮುರಾರ್ಜಿ ದೇಸಾಯಿ ಅವ್ರದ್ದು ಮುರಾರ್ಜಿ ದೇಸಾಯಿ ಎಕ್ಸಾಮ್ ಇದ್ದು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಏನೋ ಒಂದು ಎಕ್ಸಾಮ್ ಇತ್ತು ಅವಾಗ ನಾವು ಏನು ಲಾರ್ಡ್ ಫೌಂಡೇಶನ್ ದಲ್ಲಿ ಏನು ಕ್ಲಾಸ್ ಮಾಡಿದೆವಲ್ಲ ಸ್ನೇಹಿತರೆ ಮತ್ತೆ ನಾನು ಆಫ್ಲೈನ್ ನಲ್ಲಿ ಏನು ಕ್ಲಾಸ್ ಮಾಡ್ತೀನಲ್ಲ ಕರಿಯರ್ ಜೀನಿಯಸ್ ಅಕಾಡೆಮಿ ಒಳಗ ಅಲ್ಲಿ ಎಲ್ಲ ಸ್ಟೂಡೆಂಟ್ಗಳು ಮತ್ತು ಈ ಸಂತೋಷ್ ಲಾರ್ಡ್ ಫೌಂಡೇಶನ್ ದಲ್ಲಿ ಎಲ್ಲ ಕೆಲವರು ಸ್ಟೂಡೆಂಟ್ಗಳು ನಂಗೆ ಮೆಸೇಜ್ ಹಾಕಿದ್ರು ಸರ್ ಎಷ್ಟೋ ಕನ್ ಕ್ವಶನ್ಸ್ ನೀವು ಹೇಳಿದು ಕ್ವಶನ್ಸ್ ಅದರೊಳಗೆ ರಿಪೀಟ್ ಆಗಿದ್ದಾವೆ ಸರ್ ಸ್ಟೂಡೆಂಟ್ಗಳಿಗೆ ಹೇಳಿ ನೀವು ಅಂತ ನಂಗೆ ಮೆಸೇಜ್ ಹಾಕಿದ್ರು ಕ್ವೆಶನ್ ಪೇಪರ್ ಸಮೇತ ಪ್ರೂಫ್ ಸಮೇತ ಕಳಿಸಿದ್ದಾರೆ ಕೆಳಗಡೆಗೆ ಮಾರ್ಕ್ ಮಾಡಿದ್ದಾರೆ ಸ್ನೇಹಿತರೆ ಹದಿನೈದು ಕ್ವಶನ್ಸ್ ಬಂದಿದ್ದಾವೆ ನಾವು ಯಾವ ರೀತಿ ಡಿಸ್ಕಷನ್ ಮಾಡಿದೇವಲ್ಲ ಅದೇ ರೀತಿ ಹದಿನೈದು ಕ್ವೆಶನ್ಸ್ ಬಂದಿದ್ದಾವೆ ಅಂದ್ರಂದ್ರೆ ವಿಚಾರ ಮಾಡಿ ಸ್ನೇಹಿತರೆ ನಿಮಗೆ ವೇಟೇಜ್ ಎಷ್ಟು ಆಗಬಹುದು ಒನ್ಲಿ ಐ ಎಮ್ ಸೇಯಿಂಗ್ ದ್ಯಾಟ್ ಇಯರ್ ಇಂಡಿಯನ್ ಜೋಗ್ರಫಿ ಹೌದಾ ಸೊ ಸ್ಮಾಲ್ ಪಾರ್ಟ್ ತಗೊಂಡು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂಥ ಭಾಗದಿಂದನೇ ಎಷ್ಟು ಕ್ವಶನ್ ರೈಸ್ ಆಗಿದ್ದಾವೆ ಅಂದ್ರಂದ್ರೆ ನೀವು ಎಷ್ಟು ಗೇನ್ ಮಾಡಬಹುದು ಇನ್ಫಾರ್ಮೇಷನ್ ಓಕೆ ಸೊ ಯಾಕಂದ್ರ ಅಂದ್ರೆ ಇದು ಒಬ್ಬರು ಎಫರ್ಟ್ ಇರಂಗಿಲ್ಲ ಹಿಯರ್ ಆರ್ ನಿಮ್ಮದು ಎಫರ್ಟ್ ಇರುತ್ತೆ ನಮ್ದು ಎಫರ್ಟ್ ಇರುತ್ತೆ ಇಬ್ಬರು ಕೂಡಿ ನಾವು ಚಪ್ಪಾಳೆ ಹೊಡೆದಾಗ ಚಪ್ಪಾಳೆ ಆಗತ್ತೆ ಸ್ನೇಹಿತರೆ ಒಬ್ಬರ ಕೈಲಿನೇ ಚಪ್ಪಾಳೆ ಹೊಡಿಲಿಕ್ಕೆ ಆಗೋದಿಲ್ಲ ಒಂದು ಕೈಲಿ ಹಿಂಗ ಹಿಂಗ್ ಮಾಡೋದೇನು ನಿಂದರ್ ನಿಂದರತ್ ಹಿಂಗೆ ಮಾಡಕ್ ಆಗಂಗಿಲ್ಲ ಅದಕ್ಕ ಏನಂದ್ರೆ ಏನಂದ್ರ ಅಂದ್ರೆ ಎಫರ್ಟ್ ಹಾಕೋಣ ಇದನ್ನ ಒಂದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಇರುವಂತಹ ಈ ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ಈ ಮಹಾರಾಷ್ಟ್ರ ಆದ ನಂತರ ನಾವು ಮಧ್ಯಪ್ರದೇಶದ ಕಡೆಗೆ ಹೋಗೋಣ ಯಾವ ಕಡೆಗೆ ಮಧ್ಯಪ್ರದೇಶ ಓಕೆ ಸೊ ನೆಕ್ಸ್ಟ್ ಇಲ್ಲಿ ನಾವು ಮುಂದೆ ಮಧ್ಯಪ್ರದೇಶದಲ್ಲಿ ಇರುವಂತಹ ಪರ್ವತ ಶಿಖರಗಳು ಮತ್ತು ಆ ಶ್ರೇಣಿಗಳನ್ನು ನೋಡೋಣ ಸ್ನೇಹಿತರೆ ಹೆಡ್ಡಿಂಗ್ ಹಾಕೊಳ್ಳಿ ಮಧ್ಯಪ್ರದೇಶದಲ್ಲಿರುವಂತಹ ಪರ್ವತ ಶಿಖರಗಳು ಮತ್ತು ಬೆಟ್ಟಗಳು ಹೌದಾ ಮಧ್ಯಪ್ರದೇಶದಲ್ಲಿರುವಂತಹದಿ ಎಂ ಪಿ ಎಂ ಪಿ ಅಂದ್ರೆ ನಮಗೆ ಏನಿದೆ ಇದು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಇರುವಂತ ಮಧ್ಯ ಪ್ರದೇಶ ಏನಿದೆ ಅಲ್ಲ ಸ್ನೇಹಿತರೆ ಇಲ್ಲಿರುವಂಥ ಎಂ ಪಿ ಅಂತ ಕರಿತೇವೆ ಇಲ್ಲಿರುವಂಥ ಬೆಟ್ಟಗಳು ಬೆಟ್ಟಗಳು ಹೌದಾ ಇಲ್ಲಿರುವಂಥ ಬೆಟ್ಟಗಳು ಪರ್ವತ ಶಿಖರ ಪರ್ವತ ಶಿಖರ ಹಾಗೂ ಇಲ್ಲಿರುವಂಥ ಸೊ ನಮಗೆ ಬೆಟ್ಟಗಳು ಪರ್ವತ ಶಿಖರ ಹಾಗೂ ಇಲ್ಲಿರುವಂತ ಪ್ರಸ್ಥ ಪ್ರಸ್ಥ ಭೂಮಿ ಯಾವ ಭೂಮಿ ಪ್ರಸ್ಥ ಭೂಮಿ ಇದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ ಈಗ ನಾವು ಮಧ್ಯಪ್ರದೇಶ ಹೌದಾ ಈಗ ಮಧ್ಯಪ್ರದೇಶ ನೋಡ್ಬೇಕಂದ್ರೆ ಅಂದ್ರೆ ಅಗೇನ್ ವಿ ವಾಂಟ್ ಟು ಎ ಇಂಡಿಯಾ ಮ್ಯಾಪ್ ಮಧ್ಯಪ್ರದೇಶ ನೋಡ್ಬೇಕಂದ್ರೆ ಅಂದ್ರೆ ಮತ್ತೆ ನಾವು ಭಾರತ ದೇಶದ ನಕ್ಷೆಯನ್ನು ತೆಗಿಬೇಕಾಗತ್ತೆ ಸ್ನೇಹಿತರೆ ನಕ್ಷೆ ತೆಗಿಯಾಕೇನು ಒಂದ್ ಒಂದ್ ಎರಡು ಸೆಕೆಂಡ್ ಸಾಕು ಹಿಂಗ್ ಲೈನ್ ನೋಡೋದು ಹಿಂಗ್ ಲೈನ್ ಓಡದ್ ಬಿಡೋದು ಲೈನ್ ಅವಾಗ ಅವಾಗ ಯಾವ ರೀತಿ ಹೊಡಿತೀರ ನೋಡ್ರಿ ಮಧ್ಯಪ್ರದೇಶ ನಮಗೆ ಎಲ್ಲಿ ಕಂಡು ಬರುತ್ತೆ ನೋಡಿ ಮಾರ್ಕ್ಔಟ್ ಮಾಡ್ರಿ ಮಧ್ಯಪ್ರದೇಶ ಎಲ್ಲಿ ಬರುತ್ತೆ ಅತ್ತ ಮ್ಯಾಪ್ನ್ಯಾಗ ಮಧ್ಯಪ್ರದೇಶ ನಾವು ನೋಡಿದೆ ಒಂದು ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಮಧ್ಯಪ್ರದೇಶ ಇದೆ ತಿಳ್ಕೊಳ್ಳೋಣ ನಾವು ಯಾವ ಪ್ರದೇಶ ಇಲ್ಲಿ ಮಧ್ಯಪ್ರದೇಶ ಇದು ಇಲ್ಲಿ ಮಾರ್ಕ್ ಮಾಡಿ ಬರೆಯೋಣ ನಾವು ಇದು ಮಧ್ಯಪ್ರದೇಶ ಮಧ್ಯಪ್ರದೇಶ ಈಗ ಈ ಮಧ್ಯ ಪ್ರದೇಶದಲ್ಲಿ ನಮಗೆ ಯಾವ ಯಾವ ಶ್ರೇಣಿಗಳು ಕಂಡು ಬರ್ತವೆ ಅವುಗಳನ್ನು ನಾವು ನೋಡೋಣ ಈಗ ನೋಡಿ ಸ್ನೇಹಿತರೆ ಈ ಮಧ್ಯ ಪ್ರದೇಶದಲ್ಲಿ ನಾವು ನೋಡಿದಾಗ ಒನ್ ಬೈ ಒನ್ ನಾವು ನೋಡ್ಬೇಕಾಗತ್ತೆ ಇಲ್ಲಿ ನಮಗೆ ಮಾಲ್ವಾ ಪ್ರಸ್ಥ ಭೂಮಿ ಕಂಡು ಬರುತ್ತೆ ಈ ಭಾಗದ ಕಡೆಗೆ ಯಾವ ಪ್ರಸ್ಥ ಭೂಮಿ ಮಾಳ್ವಾ ಈ ಭಾಗದಲ್ಲಿ ನಮಗೆ ಮಾಳ್ವಾ ರೆಡ್ ಕಲರ್ ಏನ್ ಮಾರ್ಕ್ ಮಾಡಿದ್ದೀನಿಲ್ಲ ಇದು ನಮಗೆ ಮಾಳ್ವಾ ಮಾಳ್ವಾ ಪ್ರಸ್ಥ ಭೂಮಿ ಯಾವ ಪ್ರಸ್ಥ ಭೂಮಿ ಇದೆ ಇದು ಮಾಳ್ವಾ ಪ್ರಸ್ಥ ಭೂಮಿ ಸ್ನೇಹಿತರೆ ಮಾಳ್ವಾ ಪ್ರಸ್ಥ ಭೂಮಿ ಎಲ್ಲಿದೆ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಈ ಮಾಳ್ವಾ ಪ್ರಸ್ಥಭೂಮಿ ಭೂಮಿ ಇಟ್ ಈಸ್ ಮೇಡ್ ಬೈ ಲಾವ ಸ್ನೇಹಿತರೇ ಪ್ರಸ್ಥ ಭೂಮಿಗಳು ಎದರಿಂದ ಆಗಿರ್ತವೆ ಜ್ವಾಲುಖಿಯಾದಾಗ ಅದರಿಂದ ಹೊರಗಡೆಗೆ ಲಾವ ಬರುತ್ತೆ ಲಾವ ಆ ಲಾವ ರಸ ಏನಿದೆ ಅಲ್ಲ ಆ ಲಾವ ರಸ ತಂಪಾಗಿ ಘನಿ ಕಣ್ಣ ಹೊಂದಿ ಏನಾಗತ್ತೆ ಅಂದ್ರ ಈ ಪ್ರಸ್ಥ ಭೂಮಿಗಳು ನಿರ್ಮಿತವಾಗಿರ್ತವೆ ಹೌದಾ ಹಾಗಾದ್ರೆ ಈ ಪ್ರಸ್ಥಭೂಮಿಗಳು ಭೂಮಿಗಳು ಮಾಳ್ವಾ ಪ್ರಸ್ಥ ಭೂಮಿ ಏನಿದೆ ಅಲ್ಲ ಈ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಏನು ಪ್ರಸಿದ್ಧ ಇದೆ ಅಂದ್ರ ಮತ್ತಂಕಿ ಅನ್ನುವಂಥ ಡ್ಯಾನ್ಸ್ ಮಾಡ್ತಿರ್ತಾರೆ ಇಲ್ಲಿ ಯಾವುದು ಮಾಳ್ವಾ ಪ್ರಸ್ಥಭೂಮಿ ಭೂಮಿ ಕಡೆಗೆ ಯಾವ ಡ್ಯಾನ್ಸ್ ಮಾಡ್ತಿರ್ತಾರೆ ಮತ್ತಂಕಿ 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 ಅನ್ನುವಂಥ ಟ್ರೈಬಲ್ ಡ್ಯಾನ್ಸ್ ಅದು ಅದನ್ನು ಕೂಡ ಮಾಡ್ತಿರ್ತಾರೆ ಮಾಳ್ವಾ ಪ್ರಸ್ಥ ಭೂಮಿಯ ಕಡೆಗೆ ನೆಕ್ಸ್ಟು ಈ ಮಾಳ್ವಾ ಪ್ರಸ್ಥ ಭೂಮಿಯ ಆದ ಮೇಲೆ ಸ್ನೇಹಿತರೆ ನಮಗೆ ಈ ಮದ್ ಈ ಮಧ್ಯ ಪ್ರದೇಶದ ಈ ಮಧ್ಯಪ್ರದೇಶದಲ್ಲಿ ಯು ಪಿ ಯ ಭಾಗ ಚಾಚಿದೆ ಹಿಂಗ ಮ್ಯಾಪ್ನಾಗ ನೋಡ್ರಿ ನೀವು ಒಂದು ಭಾಗ ಚಾಚಿದೆ ನೋಡ್ರಿ ಈ ರೀತಿ ಆ ಈ ರೀತಿ ಚಾಚಿರುವಂತ ಅದ್ರ ಒಳಗಡೆಗೆ ಏನು ಚಾಚಿದೆ ಅಲ್ಲ ಈ ರೀತಿ ಭಾಗ ಮಧ್ಯ ಪ್ರದೇಶದಲ್ಲಿ ಯು ಪಿಯ ಭಾಗ ಯು ಪಿ ಯ ಭಾಗ ಒಂದ್ ಸ್ವಲ್ಪ ಇದ್ರ ಒಳಗೆ ಚಾಚಿದೆ ಮಧ್ಯ ಪ್ರದೇಶದಲ್ಲಿ ಅದಕ್ಕೆ ನಾವು ಬುಂದೇಲ್ ಖಂಡ ಅಂತ ಕರಿತೇವೆ ಯಾವ ಖಂಡ ಬುಂದೇಲ್ 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 ಖಂಡ ಕ್ವೆನ್ಸ್ ಕೇಳ್ತಾರೆ ನಿಮಗೆ ಬುಂದೇಲ್ ಖಂಡ ಎಲ್ಲಿ ಕಂಡು ಬರುತ್ತೆ ಬುಂದೇಲ್ ಖಂಡ ಯು ಪಿಯ ಯ ಭಾಗ ಅದು ಮಧ್ಯ ಪ್ರದೇಶದ ಒಳಗೆ ಚಾಚಿದೆ ಅದಕ್ಕೆ ನಾವು ಬುಂದೇಲ್ ಖಂಡ ಕರಿತೇವೆ ಸ್ನೇಹಿತರೆ ಈ ಬುಂದೇಲ್ ಖಂಡ ಏನಿದೆ ಅಲ್ಲ ಈ ಬುಂದೇಲ್ ಖಂಡದಲ್ಲಿ ಬುಂದೇಲಿ ಅನ್ನುವಂತ ಡ್ಯಾನ್ಸ್ ಮಾಡ್ತಾರೆ ಯಾವುದು ಡ್ಯಾನ್ಸ್ ಮಾಡ್ತಾರೆ ಬುಂದೇಲಿ ಬುಂದೇಲ್ ಖಂಡದಲ್ಲಿ ಬುಂದೇಲಿ ಬುಂದೇಲಿ ಅನ್ನುವಂತ ಡ್ಯಾನ್ಸ್ ಮಾಡ್ತಾರೆ ಸ್ನೇಹಿತರೆ ಟ್ರೈಬಲ್ ಜನಾಂಗ ಇದನ್ನು ನೀವು ನೆನಪಿಟ್ಕೋರಿ ನೆಕ್ಸ್ಟ್ ಈ ಬುಂದೇಲ್ ಖಂಡ ಏನಿದೆ ಅಲ್ಲ ಇದ್ರ ಒಳಗೆ ನಮಗೆ ಡಾಕ್ಟರ್ ಡಾಕ್ಟರ್ ಹರಿಸಿಂಗ್ ಡಾಕ್ಟರ್ ಹರಿಸಿಂಗ್ ಡಾಕ್ಟರ್ ಹರಿಸಿಂಗ್ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಇದೆ ಅಲ್ಲಿ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಎಲ್ಲಿದೆ ಅಂತ ನಿಮಗೆ ಕೇಳಿದ್ರೆ ಅಂದ್ರೆ ಬುಂದೇಲ್ ಖಂಡದಲ್ಲಿ ಇದೆ ಅಂತ ಹೇಳಬೇಕು ಬುಂದೇಲ್ ಖಂಡ ಒಳಗೆ ಎಲ್ಲಿ ಸಾಗರ್ ಅಲ್ಲಿ ಒಂದು ಸಾಗರ್ ಇದೆ ಬುಂದೇಲ್ ಖಂಡದಲ್ಲಿ ಬುಂದೇಲ್ ಖಂಡದ ಒಳಗಡೆಗೆ ಒಂದು ಸಾಗರ ಇದೆ ಆ ಸಾಗರದಲ್ಲಿ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಇದೆ ಸ್ನೇಹಿತರೆ ಅದು ನೆನ್ಪು ಉಳಿಲಿಕ್ಕಂದ್ರೆ ಅಂದ್ರ ಬುಂದೇಲ್ ಖಂಡ ಮಧ್ಯಪ್ರದೇಶದಲ್ಲಿ ಚಾಚಿ ಇದೆ ಅಂತ ಅಷ್ಟಾದ್ರೂ ನಿಮಗ ನೆನ್ಪು ಉಳಿಲಿ ಸ್ನೇಹಿತರೆ ಅದು ಆದಮೇಲೆ ನಮಗೆ ಇಲ್ಲಿದಿಂದ ಮುಂದೆ ಹೋಗ್ಬೇಕು ಹೋಗ್ಬೇಕಾಗತ್ತೆ ನಾವು ಸೊ ಬಾ ಈಗ ನೋಡ್ರಿ ಬಾಂದೇರ್ ಹೌದಾ ನಮಗೆ ಕೆಲವೊಂದು ಈ ಬಾಂದೇರ್ ಪ್ರಸ್ಥ ಭೂಮಿ ಕಂಡು ಬರುತ್ತೆ ಬುಂದೇಲ್ ಖಂಡದ ಕೆಳಗಡೆಗೆ ನಮಗೆ ಯಾವ ಪ್ರಸ್ಥ ಭೂಮಿ ಇದೆ ಸ್ನೇಹಿತರೆ ಬಾಂದೇರ್ ಈ ಭಾಗದಲ್ಲಿ ನಮಗೆ ಬಾಂದೇರ್ ಪ್ರಸ್ಥ ಭೂಮಿ ಬಾಂದೇರ್ 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 ಪ್ರಸ್ಥ ಭೂಮಿ ಎಲ್ಲಿದೆ ಇದನ್ನು ಕೂಡ ಈ ಪ್ರಸ್ಥ ಭೂಮಿ ಇದನ್ನು ಲಾವಾದಿಂದ ನಿರ್ಮಿತವಾಗಿರುವಂತಹದ್ದು ಮಧ್ಯಪ್ರದೇಶದಲ್ಲಿ ಬಾಂದೇರ್ ಪ್ರಸ್ಥ ಭೂಮಿ ಅತ್ಗೆ ಕರೀತೇವೆ ಸ್ನೇಹಿತರೆ ನೆಕ್ಸ್ಟ್ ಈ ಬಾಂದೇರ್ ಪ್ರಸ್ಥ ಭೂಮಿ ಏನಿದೆ ಅಲ್ಲ ಅದರ ಮುಂದೆ ನಮಗೆ ಕೈಮೂರ್ ಕೈಮೂರ್ ಹಿಲ್ಸ್ ಕ್ವೆಶನ್ಸ್ ಕೇಳ್ತಾರೆ ನಿಮಗೆ ಕೈಮೂರ್ ಬೆಟ್ಟಗಳು ಎಲ್ಲಿದ್ದಾವೆ ಅಂತ ಕೇಳಿದಾಗ ಈ ಕೈಮೂರ್ ಬೆಟ್ಟಗಳು ನಮಗೆ ಎಲ್ಲಿ ಕಂಡು ಬರ್ತವೆ ನೋಡಿ ಸ್ನೇಹಿತರೆ ಯಾವುದು ಕೈಮೂರ್ ಈ ಭಾಗದಲ್ಲಿ ನಮಗೆ ಕೈಮೂರ್ ಬೆಟ್ಟಗಳು ಯಾವ ಬೆಟ್ಟಗಳು ಕೈಮೂರ್ ಈ ಕೈಮೂರ್ ಕೈಮೂರ್ ಹಿಲ್ಸ್ ಅಂತ ಕರಿತೇವೆ ಕೈಮೂರ್ ಹಿಲ್ಸ್ ಹೌದಾ ಈ ಕೈಮೂರ್ ಹಿಲ್ಸ್ ಏನಿದಾವಲ್ಲ ಕೈಮೂರ್ ಹಿಲ್ಸ್ ಬೆಟ್ಟಗಳು ಇವು ಕೂಡ ನಮಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ ಕೈಮೂರ್ ಹಿಲ್ಸ್ ಹೌದಾ ಆಮೇಲೆ ಇಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂದ್ರಂದ್ರ ಈ ಭಾಗದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಈ ಕಡೆಗೆ ನಮಗೆ ಛತ್ತೀಸ್ಗರ್ ಇದೆ ಈ ಕಡೆಗೆ ಮಧ್ಯಪ್ರದೇಶ ಈ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಏನಿದೆ ಅಲ್ಲ ಇವೆರಡರ ಗಡಿಯಲ್ಲಿ ನಮಗೆ ಈ ಕಡೆಗೆ ಛತ್ತೀಸ್ಗರ್ ಇದೆ ಈ ಕಡೆಗೆ ಮಧ್ಯಪ್ರದೇಶ ಇದೆ ಸ್ನೇಹಿತರೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಇವು ಎರಡರ ಗಡಿಯಲ್ಲಿ ನಮಗೆ ಭಾಗೇಲ್ ಖಂಡ ಯಾವ ಖಂಡ ಭಾಗೇಲ್ ಭಾಗೇಲ್ ಖಂಡ ಭಾಗೇಲ್ ಭಾಗೇಲ್ ಖಂಡ ಯಾವ ಖಂಡ ಇದೆ ಇಲ್ಲಿ ಭಾಗೇಲ್ ಖಂಡ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಇವು ಎರಡರ ಗಡಿಯ ನಡುವೆ ನಮಗೆ ಭಾಗೇಲ್ ಖಂಡ ಇದೆ ಸ್ನೇಹಿತರೆ ಆ ಭಾಗೇಲ್ ಖಂಡನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ನಾವು ಮತ್ತೆ ಇದರಲ್ಲಿ ನಾವು ನೋಡಿದಾಗ ಮತ್ತೆ ಏನು ಇನ್ಫಾರ್ಮೇಶನ್ ಇದೆ ನಮಗೆ ಇಲ್ಲಿ ಸೊ ಅಗೇನ್ ಈ ಭಾಗದಲ್ಲಿ ನಮಗೆ ಇಲ್ಲಿ ನಾವು ಒಂದು ಶ್ರೇಣಿ ಕಂಡು ಬರುತ್ತೆ ಆಲ್ರೆಡಿ ನಾವು ನೋಡಿದ್ದೇವೆ ವಿಂದ್ಯಾ ಶ್ರೇಣಿಗಳು ಸ್ನೇಹಿತರೆ ಯಾವ ಶ್ರೇಣಿಗಳು ವಿಂದ್ಯಾ ಇದಕ್ಕೆ ನಾವು ವಿಂದ್ಯಾ ಶ್ರೇಣಿ ಅಂತ ಕರಿತೇವೆ ಯಾವ ಶ್ರೇಣಿ ಇದೆ ಇದು ಶ್ರೇಣಿ ಸೊ ಈ ಶ್ರೇಣಿಗಳು ಎಲ್ಲಿ ಕಂಡು ಬಂದು ನಮಗೆ ಮಧ್ಯಪ್ರದೇಶದಲ್ಲಿ ನೆಕ್ಸ್ಟ್ ಈ ಶ್ರೇಣಿ ಆದ ನಂತರ ಸ್ನೇಹಿತರೆ ನಾವು ಇದರ ಕೆಳಗಡೆಗೆ ನಾವು ನೋಡ್ತೇವೆ ಇಲ್ಲಿ ನಮಗೆ ಸಾತ್ಪುರ ಶ್ರೇಣಿ ಯಾವ ಶ್ರೇಣಿ ಸಾತ್ಪುರ ಸಾತ್ಪುರ ಶ್ರೇಣಿ ಕಂಡು ಬರ್ತವೆ ಈಗ ಈ ಸಾತ್ಪುರ ಶ್ರೇಣಿ ಏನಿದಾವಲ್ಲ ಇವೆರಡು ಶ್ರೇಣಿಗಳು ಬಹಳಷ್ಟು ಇಂಪಾರ್ಟೆಂಟ್ ನಮಗೆ ಶ್ರೇಣಿ ಮತ್ತು ಸಾತ್ಪುರ ಶ್ರೇಣಿ ಈ ಎರಡು ಶ್ರೇಣಿಗಳ ನಡುವೆ ನಮಗೆ ಒಂದು ನದಿ ಬರುತ್ತೆ ಅಂತ ಹೇಳಿದೆವು ನಾವು ಯಾವ ನದಿ ಬರುತ್ತೆ ಇವೆರಡು ಶ್ರೇಣಿಗಳ ನಡುವೆ ಇಲ್ಲಿದಿಂದ ನರ್ಮದಾ ನದಿ ಬರುತ್ತೆ ಅಂತ ಹೇಳಿದೇವೆ ಯಾವ ನದಿ ನರ್ಮದಾ ಹೌದಾ ನರ್ಮದಾ ನದಿ ಇವೆರಡು ಶ್ರೇಣಿಗಳ ನಡುವೆ ಹಾದು ಬರುತ್ತೆ ಅಂತ ಹೇಳಿದೇವೆ ಯಾವುದು ನರ್ಮದಾ ಸ್ನೇಹಿತರೆ ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ನರ್ಮದಾ ನದಿಯು ಯಾವ ಎರಡು ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ಕೇಳಿದಾಗ ನರ್ಮದಾ ನದಿಯು ಸಾತ್ಪುರ ಮತ್ತು ವಿಂಧ್ಯಾ ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ಹಾಗಾದ್ರೆ ಈ ವಿಂಧ್ಯಾ ಮತ್ತು ಸಾತ್ಪುರ ಶ್ರೇಣಿಗಳು ಏನಿದಾವಲ್ಲ ಇವು ಕೂಡ ನಮಗೆ ಏನಂದ್ರೆ ಅಂದ್ರೆ ಸೊ ಈ ಶ್ರೇಣಿಗಳು ಒಂದ್ ಸ್ವಲ್ಪ ಸೀಳು ಕಣಿವೆಯ ಶ್ರೇಣಿಗಳು ಇವು ಎಂತ ಶ್ರೇಣಿಗಳು ಇವು ಸೀಳು ಕಣಿವೆ ಯಾಕಂದ್ರೆ ಈ ನರ್ಮದಾ ನದಿ ಆ ಕಣಿವೆ ಆ ಎರಡು ವಿಧ್ಯಾ ಮತ್ತು ಸಾತ್ಪುರ ಶ್ರೇಣಿಗಳನ್ನು ಸೀಳಿ ಬರತ್ತೆ ಅಂದ್ರೆ ಸೀಳು ಅಂದ್ರೆ ಅಂದ್ರೆ ನೀರು ರಭಸವಾಗಿ ಬರುವುದರಿಂದ ಅದರ ಸವೆತ ಉಂಟಾಗತ್ತೆ ಸವೆತ ಉಂಟಾದಾಗ ಈ ಎರಡೂ ಪ್ರದೇಶಗಳ ನಡುವೆ ಈ ನರ್ಮದಾ ನದಿ ಬರುತ್ತೆ ಸ್ನೇಹಿತರೆ ಯಾವ ಯಾವ ಪ್ರದೇಶಗಳ ನಡುವೆ ವಿಂದ್ಯಾ ಮತ್ತು ಸಾತ್ಪುರ ಶ್ರೇಣಿಗಳ ನಡುವೆ ಅವಾಗ ಈ ನರ್ಮದಾ ನದಿ ಏನಿದೆ ಅಲ್ಲ ಈ ನರ್ಮದಾ ನದಿ ನಮ್ಮ ಭಾರತ ದೇಶವನ್ನು ಏನ್ ಮಾಡುತ್ತೆ ಅಂದ್ರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಈ ನದಿಯಿಂದ ಮೇಲಿನ ಪ್ರದೇಶವನ್ನು ನಾವು ಉತ್ತರ ಭಾರತದ ಕರಿತೇವೆ ಈ ನದಿಯಿಂದ ಕೆಳಗಿನ ಪ್ರದೇಶವನ್ನು ನಾವು ಏನಂತ ಕರಿತೇವೆ ದಕ್ಷಿಣ ಭಾರತದ ಕರಿತೇವೆ ಸ್ನೇಹಿತರೆ ಹಾಗಾಗಿ ಇದು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ ಓಕೆ ಸೊ ನೆಕ್ಸ್ಟು ಈಸ್ಟ್ ಆದ ಮೇಲೆ ನಮಗೆ ಈ ಶ್ರೇಣಿಗಳು ಅದು ನರ್ಮದಾ ಆಯಿತು ನೆಕ್ಸ್ಟು ಇಲ್ಲಿದಿಂದ ನಾವು ಈ ಮಧ್ಯಪ್ರದೇಶದಲ್ಲಿ ಮತ್ತೆ ಏನು ವಿಶೇಷತೆ ಇದೆ ಅಂದ್ರೆ ಸ್ನೇಹಿತರೆ ಮಹಾದೇವ್ ಹಿಲ್ಸ್ ಗಳು ಕಂಡು ಬರ್ತವೆ ನಮಗೆ ಇಲ್ಲಿ ಯಾವ ಹಿಲ್ಸಾ ಮಹಾದೇವ್ ಇದರ ಒಳಗೆ ನಾವು ನೋಡಿದಾಗ ಇಲ್ಲಿ ನಾವು ನೋಡಿದಾಗ ಈ ಭಾಗದಲ್ಲಿ ನಮಗೆ ಮಹಾದೇವ್ ಯಾವುದು ಮಹಾದೇವ್ ಇಲ್ಲಿ ನಮಗೆ ಮಹದೇವ್ ಬೆಟ್ಟಗಳು ಯಾವ ಬೆಟ್ಟಗಳು ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ ಇಲ್ಲಿ ನಮಗೆ ಮಹಾದೇವ್ ಮಹಾದೇವ್ ಬೆಟ್ಟಗಳು ಯಾವ ಬೆಟ್ಟಗಳು ಮಹದೇವ ಬೆಟ್ಟಗಳು ಹೌದಾ ಮಹದೇವ ಬೆಟ್ಟಗಳು ಈ ಮಹದೇವ ಬೆಟ್ಟಗಳು ಏನಿದಾವಲ್ಲ ಇವುಗಳು ಕೂಡ ನಮಗೆ ಇಲ್ಲೇ ಕಂಡು ಬರ್ತಾವೆ ಮಹಾದೇವ್ ಬೆಟ್ಟಗಳು ಅಂತ ಕರಿತೇವೆ ಸ್ನೇಹಿತರೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಯಾವುದು ಮಹಾದೇವ್ ಬೆಟ್ಟಗಳು ಸೊ ಇಷ್ಟೆಲ್ಲ ಅಂಶಗಳು ನಮಗೆ ಎಲ್ಲಿ ಕಂಡು ಬಂದು ಅಂದ್ರಂದ್ರ ಇವೆಲ್ಲವೂ ಕೂಡ ನಮಗೆ ಮಧ್ಯ ಪ್ರದೇಶದಲ್ಲಿ ಕಂಡುಬಂದು ಎಲ್ಲಿ ಬಂದು ಮಧ್ಯಪ್ರದೇಶ ನೆಕ್ಸ್ಟು ಈ ಮಧ್ಯಪ್ರದೇಶದಲ್ಲಿ ಇಷ್ಟೆಲ್ಲ ಏನಂದ್ರೆ ನಮಗೆ ಇವು ನೋಡಿದ್ದೇವೆ ನಾವು ಮಾಲ್ವಾ ಪ್ರಸ್ಥ ಭೂಮಿ ಇದೆ ಸ್ನೇಹಿತರೆ ಮಾಲ್ವಾ ಪ್ರಸ್ಥ ಭೂಮಿಯಲ್ಲಿ ನಾವು ಮತಂಗಿ ಅನ್ನುವಂಥ ಡ್ಯಾನ್ಸ್ ಕಂಡು ಬರುತ್ತೆ ಅಂತಂದೇವೆ ನೆಕ್ಸ್ಟ್ ಇದರಲ್ಲಿ ನಮಗೆ ಬುಂದೇಲ್ ಖಂಡ ಇದೆ ಯಾವ ಖಂಡ ಬುಂದೇಲ್ ಖಂಡ ಇದೆ ಅಂತ ಹೇಳಿದ್ದೇವೆ ಈ ಬುಂದೇಲ್ ಖಂಡಗಳ ಬುಂದೇಲಿ ಡ್ಯಾನ್ಸ್ ಕಂಡು ಬರುತ್ತೆ ಅಂತ ಹೇಳಿದ್ದೇವೆ ನೆಕ್ಸ್ಟ್ ಅಲ್ಲಿ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಇದೆ ಅಂತ ಹೇಳಿದ್ದೇವೆ ಓಕೆ ನೆಕ್ಸ್ಟ್ ಈ ಮಧ್ಯ ಪ್ರದೇಶದಲ್ಲಿ ಈ ಬಾಂದೇರ್ ಪ್ರಸ್ಥ ಭೂಮಿ ಕಂಡು ಬರುತ್ತೆ ಅಂತ ಹೇಳಿದ್ದೇವೆ ಸ್ನೇಹಿತರೆ ಯಾವುದು ಬಾಂದೇರ್ ಪ್ರಸ್ಥ ಭೂಮಿ ಅದು ಆದಮೇಲೆ ಮತ್ತೆ ಈ ಮಧ್ಯಪ್ರದೇಶದಲ್ಲಿ ನಾವು ಕಾಯಿ ಈಗ ನೋಡ್ರಿ ಈ ಮಧ್ಯ ಪ್ರದೇಶದಲ್ಲಿ ಇಲ್ಲಿ ನಮಗೆ ಏನಂದ್ರೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಇವೆರಡರ ಗಡಿಯಲ್ಲಿ ಭಾಗ್ಯಲ್ ಖಂಡ ಇದೆ ಅಂತ ಹೇಳಿದ್ದೇವೆ ಯಾವ ಖಂಡ ಭಾಗೇಲ್ ಖಂಡ ಆಮೇಲೆ ಈಜರಲ್ಲಿ ನಮಗೆ ಏನು ಕಂಡು ಅಂದ್ರೆ ಮಾದೇವ್ ಬೆಟ್ಟಗಳು ಕಂಡು ಬಂದಿತ್ತು ಯಾವ ಬೆಟ್ಟಗಳು ಮಾದೇವ್ ಬೆಟ್ಟಗಳು ಅಂತ ಕರಿತೇವೆ ಸ್ನೇಹಿತರೆ ನೆಕ್ಸ್ಟ್ ಅಲ್ಲಿಂದ ದಿಂದ ಅಂದ್ರೆ ಸಾತ್ಪುರ ಶ್ರೇಣಿಗಳು ಇದ್ದು ಯಾವ ಶ್ರೇಣಿಗಳು ಸಾತ್ಪುರ ಶ್ರೇಣಿ ಈ ಸಾತ್ಪುರ ಶ್ರೇಣಿಯಿಂದ ನಮಗೆ ಯಾವ ನದಿ ಹುಟ್ಟು ಬಂದಿತ್ತು ಸಾತ್ಪುರ ಶ್ರೇಣಿಯಿಂದ ಇಲ್ಲಿದಿಂದ ನಮಗೆ ತಾಪಿ ನದಿ ಹುಟ್ಟು ಬಂದಿತ್ತಲ್ಲ ಯಾವ ನದಿ ತಾಪಿ ನೆಕ್ಸ್ಟ್ ವಿಂಧ್ಯಾ ಶ್ರೇಣಿಗಳು ಇದಾವೆ ಮೇಲ್ಗಡೆಗೆ ನೆಕ್ಸ್ಟು ಈ ಸಾತ್ಪುರ ಮತ್ತು ವಿಂಧ್ಯಾ ಶ್ರೇಣಿಯ ನಡುವೆ ನಮಗೆ ನರ್ಮದಾ ನದಿ ಬರ್ತಾ ಇದೆ ಸ್ನೇಹಿತರೆ ಯಾವ ನದಿ ನರ್ಮದಾ ಈ ನರ್ಮದಾ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಡಿವೈಡ್ ಮಾಡ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾವು ಎಲ್ಲಿ ನೋಡಿದೆವು ಅಂದ್ರೆ ಈ ಭಾಗದಲ್ಲಿ ನಾವು ನೋಡ್ತೇವೆ ಯಾವ ಭಾಗದಲ್ಲಿ ಅಂದ್ರೆ ಮಧ್ಯಪ್ರದೇಶ್ ನೆಕ್ಸ್ಟು ನೋಡಿ ಸ್ನೇಹಿತರೆ ಈ ಮಧ್ಯಪ್ರದೇಶ ಏನಿದೆ ಅಲ್ಲ ಇದನ್ನು ಕೂಡ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ಭಾರತ ದೇಶದಲ್ಲಿನೇ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಒಂದು ರಾಜ್ಯ ಯಾವುದಿದೆ ಅಂದರೆ ನಮಗೆ ನಾವು ಮಧ್ಯಪ್ರದೇಶ ಕರಿತೇವೆ ಅಪಾರ ಪ್ರಮಾಣದಲ್ಲಿ ಇದು ಅರಣ್ಯವನ್ನು ಹೊಂದಿದೆ ಹೌದಾ ಹಾಗಾಗಿ ಇಲ್ಲಿ ನಮಗೆ ನೆಕ್ಸ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಕೂಡ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂಥ ಏಕೈಕ ರಾಜ್ಯ ಯಾವುದಿದೆ ಅಂದರೆ ನಮಗೆ ಅದು ಮಧ್ಯಪ್ರದೇಶ ಕರಿತೇವೆ ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಇಲ್ಲೇ ನಮಗೆ ಜಾಸ್ತಿ ಕಂಡು ಬರ್ತಾವೆ ಸ್ನೇಹಿತರೆ ಹಾಗಾಗಿ ಈಗ ನಾವು ಒಂದು ಮಹಾರಾಷ್ಟ್ರ ನೋಡಿದ್ದೇವೆ ನೆಕ್ಸ್ಟ್ ನಾವು ಏನು ನೋಡಿದ್ದೇವೆ ಅಂದ್ರೆ 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 ಒಂದು ಮಧ್ಯ ಪ್ರದೇಶ್ ನೋಡಿದ್ದೇವೆ ನೆಕ್ಸ್ಟ್ ಉಳಿದಂಥ ಎಲ್ಲ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ರೀತಿ ವಿಶೇಷತೆ ಇದೆ ಕರ್ನಾಟಕ ಕೇರಳ ಆಮೇಲೆ ತಮಿಳುನಾಡು ಆಮೇಲೆ ಆಂಧ್ರ ಪ್ರದೇಶ ಒಡಿಶಾ ಪಶ್ಚಿಮ ಬೆಂಗಾಳದವರೆಗೆ ಹೋಗೋಣ ಛತ್ತೀಸ್ಗರು ಜಾರ್ಖಂಡ್ ಇವೆಲ್ಲವೂ ನಾವು ನೋಡಿಕೊಂಡಾಗ ಅಲ್ಲಿದಿಂದ ನಮಗೆ ಎರಡು ಕ್ವಶನ್ಸ್ ಬರುತ್ತೆ ಇವತ್ತು ನಾವು ಎರಡೇ ರಾಜ್ಯಗಳನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ ನೆಕ್ಸ್ಟ್ ಮುಂದೆ ಬರುವಂಥ ತರಗತಿಗಳಲ್ಲಿ ನಾವು ಮುಂದಿನ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದಾವೆ ಅಲ್ಲ ಅವೆಲ್ಲನೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ ಅದನ್ನು ನೋಟ್ ಮಾಡ್ಕೊಳ್ಳಿ ಮ್ಯಾಪ್ ಹಾಕೋದ್ರ ಮುಖಾಂತರ ಸೊ ನೀವು ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಿ ನಾವು ಕೂಡ ನಿಮಗೋಸ್ಕರ ವೇಟ್ ಮಾಡ್ತಿರ್ತೇವೆ ಸೊ ಹಾಗಾಗಿ ಇದು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಾವು ನೀವು ಕೂಡಿ ವರ್ಕ್ ಮಾಡೋಣ ನಿಮ್ಮ ಸಮಯವನ್ನು ನಮಗೆ ಕೊಡ್ತೀರಿ ನಾವು ಕೂಡ ನಿಮಗೆ ಸಮಯವನ್ನು ಕೊಡ್ತೇವೆ ನಾವೆಲ್ಲರೂ ಕೂಡಿ ಒಂದು ಚೆನ್ನಾಗಿರುವಂಥ ನಿಮಗೆ ಭವಿಷ್ಯಕ್ಕೆ ಒಳ್ಳೆಯದಾಗುವಂಥ ಒಂದು ನೀವು ಅಚೀವ್ಮೆಂಟ್ ಮಾಡಿ ನಮ್ಮ ಆಸಿ ನಾವು ನಿಮ್ಮ ಆಶೀರ್ವಾದನೂ ಇರುತ್ತೆ ತಂದೆ ತಾಯಿಗಳ ಆಶೀರ್ವಾದನೂ ಇರುತ್ತೆ ಎಲ್ಲರ ಆಶೀರ್ವಾದನೂ ನಿಮ್ಮ ಮೇಲೆ ಇರುತ್ತೆ ಹ್ಯಾವ್ ಎ ನೈಸ್ ಡೇ ಬಾಯ್ ಅಗೇನ್ ಟುಮಾರೋ ವಿಲ್ ಮೀಟ್